हाय फ्रेंड्स ननेल्ल स्पर्धा मित्ररिगे स्पर्धा कर्नाटक अकाडमी शिवमोग्ग वतियिंद प्रीतिय स्वागत फ्रेंड्स लास्ट एरडु वीडियोगळल्लि निमगे एफ डी अन्नु लास्ट 10 डेस अल्लि याव रीति प्रिपेर आगबेकु अंत हेळिद्दे अदाद्मे इन्नोंदु वीडियोदल्लि इडी फिजिक्स चित्रणवन्न ओंदु गंटेयल्लि निमगे कट्टिकोट्टिद्दे एग्जाम एनु इंपार्टेंट अन्नु एल्ल पॉइंट्स गळन्नु आल्मोस्ट एव्री पॉइंट निम्हे हेल्ता होगी इंपॉर्टेंट अंत तुम वाले रेस्पॉन्स कोट्टिदिरि इन खुशिया विषय ऐनप्पा इवत्तिगे नमगे 50,000 सब्सक्राइबर्स आगिदारे नम्म फॉलोवर्स कूड़ा जास्ती आदरु आ फॉलोवर्स जास्ती आगोदु इंपॉर्टेंट अन्नक्किंत नमगे जवाबदारी कूड़ा जास्ती आगिदे ನಾವು ಇನ್ನೂ ಕೂಡ ಒಳ್ಳೆ ಒಳ್ಳೆ ವಿಡಿಯೋಸ್ ಗಳನ್ನು ತರಬೇಕಂತ ಆಸೆ ಇದೆ ಹಾಗಾಗಿ ನಿಮ್ಮೆಲ್ಲ ಸಪೋರ್ಟ್ ಹಾಗೂ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತು ಕೆಮಿಸ್ಟ್ರಿ ರಸಾಯನಶಾಸ್ತ್ರ ತುಂಬಾ ಹುಡುಗರು ಫಿಸಿಕ್ಸ್ ಆದ್ಮೇಲೆ ಹೇಳಿದ್ರು ಸರ್ ಫಿಸಿಕ್ಸ್ ಗಿಂತ ನಮಗೆ ರಸಾಯನಶಾಸ್ತ್ರ ತುಂಬಾ ಕನ್ಫ್ಯೂಸ್ ಆಗುತ್ತೆ ಫೋನ್ ಮಾಡಿ ಹೇಳಿದ್ರು ಹಾಗಾಗಿ ಕೆಮಿಸ್ಟ್ರಿ ವಿಡಿಯೋ ಬೇಕೇ ಬೇಕು ಇಲ್ಲಾಂದ್ರೆ ನಮಗೆ ಎಕ್ಸಾಮ್ ಅಲ್ಲಿ ಬಹಳ ಕನ್ಫ್ಯೂಸ್ ಆಗುತ್ತೆ ಕೆಮಿಸ್ಟ್ರಿ ಅಂತ ಹೇಳಿದ್ರು ಹಾಗಾಗಿ ಈ ಒಂದು ವಿಡಿಯೋವನ್ನ ನಿಮಗೋಸ್ಕರ ತಂದಿದ್ದೀನಿ ಇಂದಿನ ಸಂಚಿಕೆಯಲ್ಲಿ ಕೇವಲ 15 ಕ್ವೆಶ್ಚನ್ ಗಳನ್ನು ಡಿಸ್ಕಸ್ ಮಾಡ್ತೀನಿ ಎಕ್ಸಾಮ್ ಓರಿಯಂಟೆಡ್ ಪಾಯಿಂಟ್ ಗಳನ್ನು ಕವರ್ ಮಾಡ್ತಾ ಹೋಗ್ತೀನಿ ಈ ಎಕ್ಸಾಮ್ ಓರಿಯಂಟೆಡ್ ನೋಡೋಣ ಎಷ್ಟು ಹೆಲ್ಪ್ ಆಗುತ್ತೆ ನೋಡೋಣ ಲಾಸ್ಟ್ ಕ್ಲಾಸ್ ಅಲ್ಲಿ ಯಾವ ರೀತಿ ನಾನು ಫಿಸಿಕ್ಸ್ ಮಾಡಿದನೋ ಅದೇ ರೀತಿ ಕ್ವೆಶ್ಚನ್ಸ್ ಗಳನ್ನು ಫ್ರೇಮ್ ಮಾಡಿದಿನಿ ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ಗಳನ್ನು ಫ್ರೇಮ್ ಮಾಡಿದಿನಿ ಸೋ ಟೈಮ್ ವೇಸ್ಟ್ ಮಾಡಬೇಡ ನಾನು ನಿಮ್ಮ ಸಂತೋಷ್ ಬಿಟ್ಟಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೂ ಆಫ್ಲೈನ್ ಕ್ಲಾಸ್ ಕೂಡ ಸ್ಟಾರ್ಟ್ ಆಗಿದೆ ಹೇಳ್ತಾ ನಮ್ಮ ವಿಡಗೋಣ ಕೆಮಿಸ್ಟ್ರಿ ಸಿಂಗಲ್ ಕ್ವೆಶ್ಚನ್ಸ್ ವಿತ್ ಕಲರ್ಫುಲ್ ಸೊಲ್ಯೂಷನ್ ಓಕೆ ಲಾಸ್ಟ್ ಕ್ಲಾಸ್ ಅಲ್ಲಿ ಏನು ಮಾಡಿದ್ದೆ ಫಿಸಿಕ್ಸ್ ಓಕೆ ಅರೌಂಡ್ ದಿ ಫಿಸಿಕ್ಸ್ ಇನ್ 1 ಅವರ್ 1 ಅವರ್ ಅಂತ ಮಾಡಿದ್ದೆ ಇವತ್ತು ಸಿಂಗಲ್ ಕ್ವೆಶ್ಚನ್ ವಿತ್ ಕಲರ್ಫುಲ್ ಆನ್ಸರ್ಸ್ ಅಂತ ಮಾಡಿದ್ದೀನಿ ಯಾಕಂದ್ರೆ ನಿಮಗೆ ಗೊತ್ತಿದೆ ಕೆಮಿಸ್ಟ್ರಿ ಅಂದ್ರೆ ಕಲರ್ಫುಲ್ ಆ ಕಲರ್ಫುಲ್ ಇರೋದಕ್ಕೆ ಈಗ ಎಷ್ಟು ಜನಕ್ಕೆ ಪಟಾಕಿ ಅಂದ್ರೆ ಬಹಳ ಇಷ್ಟ ಯಾಕಂದ್ರೆ ಪಟಾಕಿ ಇರದೆ ಒಂದು ಪ್ರಿನ್ಸಿಪಲ್ ಇಟ್ ವರ್ಕ್ಸ್ ವಿತ್ ಕೆಮಿಸ್ಟ್ರಿ ಓಕೆನಾ ಹಾಗಿದ್ಮೇಲೆ ಸ್ಟಾರ್ಟ್ ಮಾಡೋಣ ಟೈಮ್ ವೇಸ್ಟ್ ಮಾಡೋದು ಬೇಡ ಫಸ್ಟ್ ಕ್ವೆಶ್ಚನ್ ಹೊಂದಿಸಿ ಬರೆಯಿರಿ ಸೊ ಹೊಂದಿಸಿ ಬರೆಯಿರಿ ಇಲ್ಲಿ ನೋಡಿ ವಿಜ್ಞಾನಿಗಳನ್ನ ಒಂದು ಪಟ್ಟಿಯಲ್ಲಿ ಪಟ್ಟಿ ಒಂದರಲ್ಲಿ ವಿಜ್ಞಾನಿಗಳನ್ನು ಕೊಟ್ಟಿದ್ದೀವಿ ಹಾಗೆ ಎರಡನೇ ಪಟ್ಟಿಯಲ್ಲಿ ಆವಿಷ್ಕಾರಗಳು ಇವು ಎಕ್ಸಾಮ್ ಅಲ್ಲಿ ಚಾಪ್ಟರ್ 1 ಅಟಾಮಿಕ್ ಸ್ಟ್ರಕ್ಚರ್ ಅಥವಾ ಪರಮಾಣು ರಚನೆ ಅನ್ನುವ ಚಾಪ್ಟರ್ ಅಲ್ಲಿ ಬರುತ್ತೆ ಏನಿದೆಪ್ಪ ಅಂದ್ರೆ ಗೋಲ್ಡ್ಸ್ಟೀನ್ ಪಟ್ಟಿ ಒಂದು ವಿಜ್ಞಾನಿಗಳು ಗೋಲ್ಡ್ಸ್ಟೀನ್ ಚಾಡ್ವಿಕ್ ಜೆ ಜೆ ಥಾಮ್ಸನ್ ಜಾನ್ ಡಾಲ್ಟನ್ ಹಾಗೆ ಆವಿಷ್ಕಾರ ಮಾಡಿದ್ರಲ್ಲಿ ಅಣು ಸಿದ್ಧಾಂತ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಸೊ ನೆನ್ಪಿಟ್ಕೋಬೇಕು ಒಂದು ಆಟಮ್ ಅಂದ್ರೆ ನ್ಯೂಕ್ಲಿಯಸ್ ಇರುತ್ತೆ ಆ ನ್ಯೂಕ್ಲಿಯಸ್ ನ ಒಳಗಡೆ ಪ್ರೋಟಾನ್ಸ್ ಇರುತ್ತೆ ಆ ಪ್ರೋಟಾನ್ಸ್ ಗೆ ಪಾಸಿಟಿವ್ ಚಾರ್ಜ್ ಇರುತ್ತೆ ಓಕೆನಾ ಪ್ರೋಟಾನ್ಸ್ ಪಿ ಇಂದ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಪಿ ಅಂದ್ರೆ ಪಾಸಿಟಿವ್ ಅದ್ ನೆನ್ಪಿಟ್ಕೋಬೇಕು ಅದೇ ನ್ಯೂಕ್ಲಿಯಸ್ ಅಲ್ಲಿ ಆ ಪ್ರೋಟಾನ್ ಜೊತೆಗೆ ಏನಿರುತ್ತೆ ನ್ಯೂಟ್ರಾನ್ ಇರುತ್ತೆ ಹಾಗಿದ್ಮೇಲೆ ಈ ನ್ಯೂಕ್ಲಿಯಸ್ ನ ಸುತ್ತ ಸುತ್ತುವಂತ ಒಂದು ಫಂಡಮೆಂಟಲ್ ಪಾರ್ಟಿಕಲ್ ಯಾವುದು ಅಂದ್ರೆ ಎಲೆಕ್ಟ್ರಾನ್ ಎಲೆಕ್ಟ್ರಾನ್ಗೆ ನೆಗೆಟಿವ್ ಚಾರ್ಜ್ ಇರುತ್ತೆ ಹಾಗಿದ್ಮೇಲೆ ಒಂದು ಆಟಮ್ ಅಲ್ಲಿ ಫಂಡಮೆಂಟಲ್ ಪಾರ್ಟಿಕಲ್ಸ್ ಯಾವುದೆಲ್ಲ ಇದೆ ಅಂತ ಕೇಳಿದ್ರೆ ಆಟಮ್ ಅಂತ ಕೇಳಿದ್ರೆ ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಹಾಗೂ ಎಲೆಕ್ಟ್ರಾನ್ ಅಂತ ಹೇಳ್ಬೇಕು ನ್ಯೂಕ್ಲಿಯಸ್ ನ ಒಳಗಡೆ ಇರುವಂತಹ ಫಂಡಮೆಂಟಲ್ ಪಾರ್ಟಿಕಲ್ಸ್ ಮೂಲಭೂತ ಕಣ ಯಾವುದು ಅಂತ ಕೇಳಿದ್ರೆ ನ್ಯೂಟ್ರಾನ್ಸ್ ಹಾಗೂ ಪ್ರೋಟಾನ್ಸ್ ಅಂತ ಹೇಳ್ಬೇಕು ಪ್ರೋಟಾನ್ ಗೆ ಪಾಸಿಟಿವ್ ಚಾರ್ಜ್ ಇರುತ್ತೆ ಎಲೆಕ್ಟ್ರಾನ್ ಗೆ ನೆಗೆಟಿವ್ ಚಾರ್ಜ್ ಇರುತ್ತೆ ನ್ಯೂಟ್ರಾನ್ಸ್ ಗೆ ಯಾವುದೇ ಚಾರ್ಜ್ ಇರಲ್ಲ ನ್ಯೂಟ್ರಲ್ ಜೀರೋ ಹಾಗಾಗಿ ಇಲ್ಲಿ ನೋಡೋಣ ಗೋಲ್ಡ್ಸ್ಟೀನ್ ಏನ್ ಕಂಡುಹಿಡಿದಾನೆ ಓಕೆ ಅಣು ಸಿದ್ಧಾಂತ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಸೊ ಗೋಲ್ಡ್ಸ್ಟೀನ್ ಕಂಡುಹಿಡಿದಿರುವಂತದ್ದು ಪ್ರೋಟಾನ್ ಆಯ್ತಾ ಸೊ ನ್ಯೂಕ್ಲಿಯಸ್ ನ ಒಳಗಡೆ ಇರುವಂತ ಪ್ರೋಟಾನ್ ಅನ್ನ ಕಂಡುಹಿಡಿದಿರುವಂತ ವಿಜ್ಞಾನಿ ಇ ಗೋಲ್ಡ್ಸ್ಟೀನ್ ಹಾಗಿದ್ಮೇಲೆ ನೀವು ಕೇಳ್ಬೋದು ಸರ್ ಬುಕ್ ಅಲ್ಲೆಲ್ಲ ರೂದರ್ಫೋರ್ಡ್ ಅಂತ ಇದೆಯಲ್ಲ ಅಂತ ಓಕೆ ರೂದರ್ಫೋರ್ಡ್ ಇಸ್ ನಾಟ್ ಆನ್ಸರ್ ರೂದರ್ಫೋರ್ಡ್ ಕಂಡುಹಿಡಿಯಲ್ಲ ರೂದರ್ಫೋರ್ಡ್ ಹೆಸರನ್ನು ಕೊಡ್ತಾನೆ ಏನಂತ ಪ್ರೋಟಾನ್ ಅಂತ ಹೆಸರನ್ನು ಕೊಡ್ತಾನೆ ಹಾಗಾಗಿ ಗೋಲ್ಡ್ಸ್ಟೀನ್ ಕಂಡುಹಿಡಿಯುವಂಥದ್ದು ಪ್ರೋಟಾನ್ ಜೇಮ್ಸ್ ಚಾಡ್ವಿಕ್ ಅಂತ ಹೇಳ್ತೀವಿ ಜೇಮ್ಸ್ ಚಾಡ್ವಿಕ್ ಏನನ್ನು ಕಂಡುಹಿಡಿತಾನೆ ನ್ಯೂಟ್ರಾನ್ಗಳನ್ನು ಕಂಡುಹಿಡಿತಾನೆ ಜೇಮ್ಸ್ ಚಾಡ್ವಿಕ್ ನ್ಯೂಟ್ರಾನ್ಗಳನ್ನು ಕಂಡುಹಿಡಿತಾನೆ ಸೊ ಚಾಡ್ವಿಕ್ಗೆ ಆನ್ಸರ್ ಸಿ ನ್ಯೂಟ್ರಾನ್ ಜೆ ಜೆ ಥಾಮ್ಸನ್
जे जे थॉमसन कंडिडिवंतद्दु इलेक्ट्रॉन जे जे थॉमसन इलेक्ट्रॉन अन्न कंडिडितने जॉन डाल्टन अणु सिद्धांतवन्न हेळ्तने अदु यावाग 1808 रल्लि मोदल बारिगे अणु सिद्धांतवन्न हेळिदवरु अथवा प्रतिपादिसिदवरु जॉन डाल्टन सो गोल्डस्टीन प्रोटॉन चैडविक न्यूट्रॉन जे जे थॉमसन इलेक्ट्रॉन लास्ट के जॉन डाल्टन अणु सिद्धांत सो नेनपिटुकोबेकु गोल्डस्टीन प्रोटॉन सो इदु फर्स्ट क्वेश्चन सेकंड वन धातुगळ बग्गे सरियाद हेळिकेयन्नु गुरुतिसि सो धातुगळंद्रे एलिमेंट धातुगळंद्रे एलिमेंट नम्म पीरियाडिक टेबल अल्लि 118 एलिमेंट गळु इदवु ಈ 118 ಎಲಿಮೆಂಟ್ ಗಳಲ್ಲಿ ಕೆಲವೊಂದು ಲೋಹಗಳು ಕೆಲವೊಂದು ಅಲೋಹಗಳು ಇನ್ ಕೆಲವೊಂದು ವಿಕಿರಣ ವಸ್ತುಗಳು ವಿಕಿರಣ ಪಟುತ್ವ ವಸ್ತುಗಳು ಈ ರೀತಿಯಾಗಿ ನಾವು ಕ್ಲಾಸಿಫೈ ಮಾಡಬಹುದು ಹಾಗಿದ್ಮೇಲೆ ಲೋಹಗಳಿಗೆ ಯಾವುದೆಲ್ಲ ಬರುತ್ತೆ ಸ್ಕ್ಯಾಂಡಿಯಂ ಟೈಟಾನಿಯಂ ವೆನೇಡಿಯಂ ಕಬ್ಬಿಣ ಕೋಬಾಲ್ಟ್ ನಿಕ್ಕೆಲ್ ಓಕೆ ಇವೆಲ್ಲ ಎಕ್ಸಾಂಪಲ್ಸ್ ಗಳು ಲೋಹಗಳಿಗೆ ಉದಾಹರಣೆ ಅಲೋಹಗಳಂದ್ರೆ ಅದು ನೈಟ್ರೋಜನ್ ನಾವು ಸೇವಿಸುವಂತ ಆಮ್ಲಜನಕ ಕಾರ್ಬನ್ ನೈಟ್ರೋಜನ್ ಫಾಸ್ಫರಸ್ ಸಲ್ಫರ್ ಇವೆಲ್ಲ ಕೂಡ ಅಲೋಹಗಳು ಹಾಗಿದ್ಮೇಲೆ ಸೆಂಟೆನ್ಸ್ 1 ಗೆ ಹೋಗೋಣ ಅತ್ಯಂತ ಹಗುರವಾದ ಧಾತು ಅಥವಾ ಅನಿಲ ಯಾವುದು ಹೈಡ್ರೋಜನ್ ನೆನಪಿಟ್ಕೊಳ್ಳಿ ಪಿರಿಯಾಡಿಕ್ ಟೇಬಲ್ ಅಲ್ಲಿ 118 ಎಲಿಮೆಂಟ್ ಅಂತ ಹೇಳಿದ್ದೆ ಈ 118 ಎಲಿಮೆಂಟ್ಸ್ ಅಲ್ಲಿ ಈ ರೀತಿ ನಾವು ಡಿವೈಡ್ ಮಾಡ್ತೀವಿ ಓಕೆ ಇದು ಎಸ್ ಗ್ರೂಪ್ ಇದು ಡಿ ಗ್ರೂಪ್ ಇದು ಪಿ ಗ್ರೂಪ್ ಇದರ ಕೆಳಗಡೆ ಬರುವಂತದ್ದು ಎಫ್ ಗ್ರೂಪ್ ಓಕೆ ಇಷ್ಟೆಲ್ಲ ಡೀಟೇಲ್ ಆಗಿ ಏನು ಓದೋದು ಬೇಡ ತಿಳ್ಕೊಂಡಿರಿ ಅತ್ಯಂತ ಹಗುರವಾದ ಧಾತು ಅಥವಾ ಅನಿಲ ಹೈಡ್ರೋಜನ್ ಇದು ಕರೆಕ್ಟ್ ಹಾಗಿದ್ಮೇಲೆ ಎಕ್ಸಾಂಪಲ್ ಹೇಳ್ತಾನೆ ಪಿರಿಯಾಡಿಕ್ ಟೇಬಲ್ ಆವರ್ತ ಕೋಷ್ಟಕದಲ್ಲಿ ಬರುವಂತ ಮೊದಲ ಧಾತು ಯಾವುದು ಅಂತ ಕೇಳಿದ್ರೆ ಅದಕ್ಕೂ ಕೂಡ ಆನ್ಸರ್ ಹೈಡ್ರೋಜನ್ ಅದಕ್ಕೂ ಕೂಡ ಆನ್ಸರ್ ಹೈಡ್ರೋಜನ್ ತುಂಬಾ ಹಗುರವಾಗಿರುವಂತ ಅನಿಲ ಹೈಡ್ರೋಜನ್ ತುಂಬಾ ಹಗುರವಾಗಿರುವಂತ ಧಾತು ಎಲಿಮೆಂಟ್ ಹೈಡ್ರೋಜನ್ ಅತ್ಯಂತ ಹಗುರ ಲೋಹ ಯಾವುದು ಅಂತ ಕೇಳಿದ್ರೆ ಆ ಹೈಡ್ರೋಜನ್ ನ ಕೆಳಗಡೆ ಬರುವಂತ ಲಿಥಿಯಂ ಅತ್ಯಂತ ಹಗುರವಾದ ಲೋಹ ಲಿಥಿಯಂ ಹಾಗೆ ಎಕ್ಸಾಂಪಲ್ ಅಲ್ಲಿ ಏನಾದ್ರೂ ಅತ್ಯಂತ ಭಾರವಾದ ಲೋಹ ಕೇಳಿದ್ರೆ ಆಸ್ಮಿಯಂ ಆಸ್ಮಿಯಂ ಸ್ವಲ್ಪ ಕನ್ಫ್ಯೂಸ್ ಮಾಡ್ಲಿಕ್ಕೆ ಎಕ್ಸಾಂಪಲ್ ಅಲ್ಲಿ ಏನಾದ್ರೂ ಅತ್ಯಂತ ಸಾಂದ್ರಯುಕ್ತ ಲೋಹ ಯಾವುದು ಅಂತ ಕೇಳಿದ್ರೆ ಅದಕ್ಕೂ ಕೂಡ ಆಸ್ಮಿಯಂ ತುಂಬಾ ಸಾಂದ್ರತೆ ಇರುವಂತ ಲೋಹ ಸಾಂದ್ರತೆ ಇರುವಂತ ಲೋಹ ಯಾವುದು ಅಂತ ಕೇಳಿದ್ರೆ ಅದಕ್ಕೂ ಕೂಡ ಆನ್ಸರ್ ಆಸ್ಮಿಯಂ ನಾಲ್ಕನೇ ಸೆಂಟೆನ್ಸ್ ದ್ರವ ರೂಪದ ಅಲೋಹ ಅಲೋಹ ಕೇಳಿದಿನಿ ದ್ರವ ರೂಪದ ಅಲೋಹ ಕೇಳಿದ್ರೆ ಬ್ರೋಮಿನ್ ಬಿ ಆರ್ ಓ ಎಂ ಐ ಎನ್ ಇ ದ್ರವ ರೂಪದ ಅಲೋಹ ಬ್ರೋಮಿನ್ ಆಗಿರುತ್ತೆ ಬ್ರೌನ್ ಕಲರ್ ಇದು ಯಾವ ಕಲರ್ ಇರುತ್ತೆ ಬ್ರೌನ್ ಕಲರ್ ಇರುತ್ತೆ ತುಂಬಾ ಡೇಂಜರಸ್ ಆಗಿರುತ್ತೆ ದ್ರವ ರೂಪದ ಲೋಹ ಕೇಳಿದ್ರೆ ಇದು ತುಂಬಾ ಎಕ್ಸಾಂಪಲ್ ಕೇಳಿದಾನೆ ಹಾಗಾಗಿ ದ್ರವ ರೂಪದ ಲೋಹ ಪಾದರಸ ಇವಿಷ್ಟು ಪಾಯಿಂಟ್ ಗಳನ್ನು ಇಲ್ಲಿ ಕವರ್ ಮಾಡಿದ್ದೀನಿ ಜೊತೆಗೆ ಇನ್ನೊಂದು ಕೇಳಬಹುದು ಘನ ರೂಪದ ಅಲೋಹ ಘನ ರೂಪದ ಅಲೋಹ ಕೇಳಿದ್ರೆ ಘನ ರೂಪದ ಅಲೋಹ ಅಯೋಡಿನ್ ಬರೆದಿಟ್ಕೊಳ್ಳಿ ಫ್ರೆಂಡ್ಸ್ ಪಾಯಿಂಟ್ ಯಾವುದೇ ಎಕ್ಸಾಂಪಲ್ ಆಗಲಿ ಇಷ್ಟು ಪಾಯಿಂಟ್ಸ್ ಗಳನ್ನ ಕೇಳ್ತಾನೆ ಘನ ರೂಪದ ಅಲೋಹ ನಾನ್ ಮೆಟಲ್ ಯಾವುದಂತ ಕೇಳಿದ್ರೆ ಅಯೋಡಿನ್ ಮೊದಲ ಬಾರಿಗೆ ಕೃತಕವಾಗಿ ತಯಾರಿಸಿದ ಧಾತು ಕೇಳಿದ್ರೆ ಟೆಕ್ನೇಶಿಯಂ ಟೆಕ್ನೇಶಿಯಂ ಆಯ್ತಾ ಮೊದಲ ಬಾರಿಗೆ ಕೃತಕವಾಗಿ ತಯಾರಿಸಿದ ಧಾತು ಟೆಕ್ನೇಶಿಯಂ ಹಾಗಿದ್ಮೇಲೆ ಅತ್ಯಂತ ಅಗುರ ಧಾತು ಹೈಡ್ರೋಜನ್ ಅತ್ಯಂತ ಅಗುರ ಲೋಹ ಲಿಥಿಯಂ ಇದನ್ನ ನೋಕಿಯಾ ಬ್ಯಾಟರಿ ಅಥವಾ ಬ್ಯಾಟರಿಗಳಲ್ಲಿ ನೀವು ನೋಡಬಹುದು ಲಿಥಿಯಂ ಪಾಲಿಮರ್ ಬ್ಯಾಟರಿ ಅಂತ ಇರುತ್ತೆ ಕಾರಣ ಅದು ತುಂಬಾ ಲೈಟೆಸ್ಟ್ ಮೆಟಲ್ ಅತ್ಯಂತ ಭಾರ ಲೋಹ ಆಸ್ಮಿಯಂ ದ್ರವ ರೂಪದ ಲೋಹ ಬ್ರೋಮಿನ್ ದ್ರವ ರೂಪದ ಅಲೋಹ ಬ್ರೋಮಿನ್ ದ್ರವ ರೂಪದ ಲೋಹ ಪಾದರಸ ಘನ ರೂಪದ ಅಲೋಹ ಅಯೋಡಿನ್ ಮೊದಲ ಬಾರಿಗೆ ಕೃತಕವಾಗಿ ತಯಾರಿಸಿದ ಧಾತು ಟೆಕ್ನೀಷಿಯಂ ಹಾಗಾಗಿ ಇಲ್ಲಿ ನೋಡಿ ಈ 5 ಸೆಂಟೆನ್ಸ್ ಕೂಡ ಕರೆಕ್ಟ್ ಸೊ ಆಪ್ಷನ್ ಸಿ ಮೂರನೇದು ಹೊಂದಿಸಿ ಬರೆಯಿರಿ ವೆರಿ ಇಂಪಾರ್ಟೆಂಟ್ ಕೆಮಿಕಲ್ ನೇಮ್ಗಳನ್ನು ಇಲ್ಲೇ ನೆನಪಿಟ್ಕೋಬೇಕು
ओके इल्ले बरितनी इंपॉर्टेंट अंत रासायनिक वस्तु सोडियम हाइड्रोक्साइड फार्मूला नोडिकोड्री NaOH सोडियम हाइड्रोक्साइड NaOH इदोंदु प्रत्याम्ल प्रत्याम्ल ओकेना प्रत्याम्ल याके इदन्न ओत्ति ओत्ति हेळ्ता इद्दीनि अंद्रे इत्तीचिगे आरएसए क्वेश्चन अल्लि ओके केळिदाने ಒಂದು ಪ್ರತ್ಯಾಮ್ಲ ಅಥವಾ ಬೇಸ್ ಓಕೆ ಅದೇನಪ್ಪ ಅಂದ್ರೆ ನೀರಲ್ಲಿ ಹಾಕಿದಾಗ ಏನನ್ನ ಡೊನೇಟ್ ಮಾಡುತ್ತೆ ಅಂದ್ರೆ OH ಅನ್ನು ಡೊನೇಟ್ ಮಾಡುತ್ತೆ ಹಾಗಾಗಿ ಸೋಡಿಯಂ ಹೈಡ್ರಾಕ್ಸೈಡ್ ಇದೊಂದು ಪ್ರತ್ಯಾಮ್ಲ ಆಮ್ಲ ಅಲ್ಲ ಪ್ರತ್ಯಾಮ್ಲ ಇದು ಯಾವುದಕ್ಕೆ ಉಪಯೋಗಿಸ್ತೀವಿ ಅಂದ್ರೆ ಸೋಪ್ ಮತ್ತು ಮಾರ್ಜಕಗಳು ಸೋಪ್ ಅಂದ್ರೆ ಸಾಬೂನು ಮಾರ್ಜಕಗಳು ಅಂದ್ರೆ ಡಿಟರ್ಜೆಂಟ್ ಹಾಕಿದ್ಮೇಲೆ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಯಾವುದಕ್ಕೆ ಉಪಯೋಗಿಸ್ತೀವಿ ಸೋಪ್ ಹಾಗೂ ಮಾರ್ಜಕಗಳ ತಯಾರಿಕೆಯಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಯೂಸ್ ಮಾಡ್ತೀವಿ ಜೊತೆಗೆ ಇನ್ನೊಂದು ಬರೀತೀನಿ ಪೇಪರ್ ಕಂಪನಿಗಳಲ್ಲಿ ಕೂಡ ಯೂಸ್ ಮಾಡ್ತಾರೆ ಆಕ್ಚುಲಿ ಎಲ್ಲ ಕಡೆ ಯೂಸ್ ಮಾಡ್ತಾರೆ ಇದರಲ್ಲಿ ಕೆಲವೊಂದು ನಿಮ್ಗೆ ಕೇಳುವಂಥದ್ದು ಸೋಪ್ ಮತ್ತು ಮಾರ್ಜಕಗಳಲ್ಲಿ ಇದನ್ನು ಹೆಚ್ಚಾಗಿ ತಯಾರು ಮಾಡಲಿಕ್ಕೆ ಉಪಯೋಗಿಸ್ತಾರೆ ಜೊತೆಗೆ ಪೇಪರಲ್ಲಿ ಕೂಡ ಪೇಪರ್ ತಯಾರು ಮಾಡಲಿಕ್ಕೆ ಈ ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಉಪಯೋಗಿಸ್ತಾರೆ ಎರಡನೇದು ಬ್ಲೀಚಿಂಗ್ ಪೌಡರ್ ಈ ಒಂದು ಬ್ಲೀಚಿಂಗ್ ಪೌಡರ್ ಇದರಲ್ಲಿ ಏನಿರುತ್ತಪ್ಪ ಅಂದ್ರೆ ಕ್ಲೋರಿನ್ ಇರುತ್ತೆ ಎಕ್ಸಾಂಪಲ್ ಕೇಳ್ತಾನೆ ವಾಟ್ ಇಸ್ ದ ಫಂಕ್ಷನ್ ಆಫ್ ಕ್ಲೋರಿನ್ ಇನ್ ಪ್ಯೂರಿಫಿಕೇಶನ್ ಆಫ್ ವಾಟರ್ ಕ್ಲೋರಿನ್ನ ಕಾರ್ಯವೇನು ನೀರಿನ ಶುದ್ಧೀಕರಣ ಘಟಕದಲ್ಲಿ ಕ್ಲೋರಿನ್ನ ಕಾರ್ಯವೇನು ಕ್ಲೋರಿನ್ ಇಸ್ ಎ ಡಿಸ್ಇನ್ಫೆಕ್ಟೆಂಟ್ ಅದರಲ್ಲಿ ನೀರಿನಲ್ಲಿ ಯಾವುದಾದ್ರೂ ಬ್ಯಾಕ್ಟೀರಿಯಾಗಳು ಅಥವಾ ಸೂಕ್ಷ್ಮ ಜೀವಿಗಳಿದ್ದಾಗ ಅದನ್ನ ಕೊಲ್ಲುತ್ತೆ ಹಾಗಾಗಿ ಬ್ಲೀಚಿಂಗ್ ಪೌಡರ್ ಅಲ್ಲಿ ಕ್ಲೋರಿನ್ ಇರುತ್ತೆ ಈ ಕ್ಲೋರಿನ್ ಇಟ್ ಈಸ್ ಎ ಡಿಸ್ಇನ್ಫೆಕ್ಟೆಂಟ್ ಈ ಒಂದು ಪಾಯಿಂಟ್ ಅನ್ನು ಬರೆದಿಟ್ಕೊಳ್ಳಿ ಇಟ್ ಈಸ್ ಎ ಡಿಸ್ಇನ್ಫೆಕ್ಟೆಂಟ್ ಜೀವ ಇರದ ವಸ್ತುಗಳಲ್ಲಿ ಟೇಬಲ್ ಚೇರ್ ನೀರು ಜೀವ ಇರದ ವಸ್ತುಗಳಲ್ಲಿ ಸೂಕ್ಷ್ಮಾಣು ಜೀವಿಗಳನ್ನು ಕೊಲ್ಲುವುದು ಕೊಲ್ಲುವ ವಸ್ತುಗಳನ್ನು ಏನಂತ ಕರಿತೀವಿ ಡಿಸ್ಇನ್ಫೆಕ್ಟೆಂಟ್ ಹಾಗಾದ್ರೆ ಈ ಬ್ಲೀಚಿಂಗ್ ಪೌಡರ್ ಅನ್ನು ಎಲ್ಲಿ ಉಪಯೋಗಿಸ್ತೀವಿ ನೀರಿನ ಶುದ್ಧೀಕರಣ ಘಟಕದಲ್ಲಿ ಹಾಗಿದ್ರೆ ನೀವು ಕೇಳ್ಬೋದು ಸರ್ ಹಾಗಾದ್ರೆ ಮನೆಯಲ್ಲಿ ಉಪಯೋಗಿಸುವಂತ ಫಿಲ್ಟರ್ ಅಲ್ಲಿ ಏನ್ ಯೂಸ್ ಮಾಡ್ತೀವಿ ಮನೆಯಲ್ಲಿ ಉಪಯೋಗಿಸುವಂತ ಫಿಲ್ಟರ್ ಅಲ್ಲಿ ನಾವು ಬ್ಲೀಚಿಂಗ್ ಪೌಡರ್ ಉಪಯೋಗಿಸಕ್ಕಾಗಲ್ಲ ಅಲ್ಲಿ ಯುವಿ ಕಿರಣವನ್ನು ಉಪಯೋಗಿಸ್ತಾರೆ ನೇರಳಾತೀತ ಕಿರಣವನ್ನು ಉಪಯೋಗಿಸಿಕೊಂಡು ನೀರಿನಲ್ಲಿರುವಂತಹ ಬ್ಯಾಕ್ಟೀರಿಯಾವನ್ನ ಅಥವಾ ಸೂಕ್ಷ್ಮಾಣ ಜೀವಿಗಳನ್ನ ಓಕೆ ಕೊಲ್ಲಲಾಗುತ್ತೆ ಹಾಗಿದ್ಮೇಲೆ ಬ್ಲೀಚಿಂಗ್ ಪೌಡರ್ ಕ್ಲೋರಿನ್ ಇರುತ್ತೆ ಇಟ್ ಇಸ್ ಅ ಡಿಸ್ಇನ್ಫೆಕ್ಟೆಂಟ್ ನೀರಿನಲ್ಲಿರುವ ಸೂಕ್ಷ್ಮಾಣು ಜೀವಿಗಳನ್ನು ಕೊಲ್ಲುತ್ತೆ ಮನೆಯಲ್ಲಿ ಉಪಯೋಗಿಸುವಂಥ ಫಿಲ್ಟರಲ್ಲಿ ಯುವಿ ಕಿರಣಗಳು ಇರುತ್ತೆ ಅವು ಜೀವಿಗಳನ್ನು ಕೊಲ್ಲುತ್ತೆ ಸೂಕ್ಷ್ಮಾಣು ಜೀವಿಗಳನ್ನು ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಸೋಡಿಯಂ ಒಂದ್ಸತಿ ಪಿ ಸಿ ಎಕ್ಸಾಮಲ್ಲಿ ಕೇಳಿದಾನೆ ಸೋಡಿಯಂ ಬೈಕಾರ್ಬೊನೇಟ್ ಅಂದರೆ ಎಲ್ಲರಿಗೂ ಗೊತ್ತಾಗುತ್ತೆ ಯಾಕಂದ್ರೆ ನಾವು ಓದಿರೋದಲ್ಲಿ ಏನು ಓದಿರ್ತೀವಿ ಸೋಡಿಯಂ ಬೈಕಾರ್ಬೊನೇಟ್ ಅಂತ ಓದ್ತೀವಿ ಆದರೆ ಕೆಲವೊಮ್ಮೆ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಅಂತ ಕೇಳ್ತಾನೆ ನೀವು ಓದಿರೋದೇನು ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾದ ಫಾರ್ಮುಲಾ ಎನ್ ಎ ಎಚ್ ಸಿ ಒ ತ್ರೀ ಅದರ ನೇಮು ಕೆಮಿಕಲ್ ನೇಮ್ ಸೋಡಿಯಂ ಬೈಕಾರ್ಬೊನೇಟ್ ಇದನ್ನ ಇನ್ನೊಂದು ರೀತಿ ಹೇಳ್ಬೋದು ಸೋಡಿಯಂ ಬೈಕಾರ್ಬೊನೇಟ್ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಎಲ್ಲವೂ ಕೂಡ ಬೇಕಿಂಗ್ ಸೋಡಾನೆ ಈ ಒಂದು ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಇದನ್ನ ಸೋಡಾ ಮತ್ತು ಆಮ್ಲ ಸೋಡಾ ಇದನ್ನ ಏನಂತ ಕರಿತೀವಿ ಸೋಡಾ ಅಂತ ಹೇಳ್ತೀವಿ ಓಕೆನಾ ಸೋಡಾ ಪ್ಲಸ್ ಆಮ್ಲ ಇವೆರಡನ್ನ ಮಿಶ್ರಣ ಮಾಡಿ ಎಲ್ಲಿ ಯೂಸ್ ಮಾಡ್ತೀವಿ ಬೆಂಕಿ ಫೈರ್ ಎಕ್ಸ್ಟಿಂಗ್ವಿಷರ್ ಬೆಂಕಿ ನಂದಕದಲ್ಲಿ ಯೂಸ್ ಮಾಡ್ತೀವಿ ಫೈರ್ ಎಕ್ಸ್ಟಿಂಗ್ವಿಷರ್ ಅಲ್ಲಿ ಯೂಸ್ ಮಾಡ್ತೀವಿ ಏನನ್ನ ಸೋಡಿಯಂ ಬೈಕಾರ್ಬೊನೇಟ್ ಹಾಗೂ ಯಾವ ಆಮ್ಲ ಯೂಸ್ ಮಾಡ್ತಾರೆ ಅಂತ ಕೇಳಿದ್ರೆ ಸಲ್ಫ್ಯೂರಿಕ್ ಆಸಿಡ್ H2SO4 ನೆನ್ಪಿಟ್ಕೊಳ್ಳಿ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಅಂದ್ರೆ ಬೇಕಿಂಗ್ ಸೋಡಾ ಅಥವಾ ಸೋಡಿಯಂ ಬೈಕಾರ್ಬೊನೇಟ್ ಅಂತ ಹೇಳ್ಬೋದು ಅದರ ಫಾರ್ಮುಲಾ NaHCO3 ಇದನ್ನ ಸೋಡಾ ಆಮ್ಲ ಓಕೆ ಸೋಡಾ ಪ್ಲಸ್ ಆಮ್ಲ ಎರಡನ್ನೂ ಉಪಯೋಗಿಸೋಣ ಬೆಂಕಿ ನಂದಕವಾಗಿ ಯೂಸ್ ಮಾಡ್ತೀವಿ ಫೈರ್ ಎಕ್ಸ್ಟಿಂಗ್ವಿಷರ್ ಆಗಿ ಯೂಸ್ ಮಾಡ್ತೀವಿ ನೆಕ್ಸ್ಟ್ ವಾಷಿಂಗ್ ಸೋಡಾ ಇಲ್ಲಿ ಬಂತು ನೋಡಿ ವಾಷಿಂಗ್ ಸೋಡಾ ಸೋಡಿಯಂ ಕಾರ್ಬೊನೇಟ್ ಸೋಡಿಯಂ ಕಾರ್ಬೊನೇಟ್ ಅಂದ್ರೆ ವಾಷಿಂಗ್ ಸೋಡಾ ಡಿಟರ್ಜೆಂಟ್ಗಳಲ್ಲಿ ಅಥವಾ ಬಟ್ಟೆ ವಾಶ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ನೀರಿನ ಶಾಶ್ವತ ಗಡಸುತನವನ್ನು ತೆಗಿಲಿಕ್ಕೆ ಇದು ಕರೆಕ್ಟ್ ಈ ಒಂದು ಮೆಥಡ್ ಅನ್ನ ನೀರಿನಲ್ಲಿರುವಂತಹ ಶಾಶ್ವತ ಗಡಸುತನವನ್ನು ರಿಮೂವ್ ಮಾಡಲಿಕ್ಕೆ ಈ ಒಂದು ವಾಷಿಂಗ್ ಸೋಡಾವನ್ನು ಯೂಸ್ ಮಾಡ್ತೀವಿ ಈ ಮೆಥಡ್ ಅನ್ನ ಸೋಡಾ ಮೆಥಡ್ ಅಂತ ಕರಿತೀವಿ ಸೋಡಾ ಮೆಥಡ್ ಅಂತ ಕರಿತೀವಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕ್ಯಾಲ್ಶಿಯಂ
ಸಲ್ಫೇಟ್ ಹಾಫ್ ಎಚ್ ಟು ಓ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಫಾರ್ಮುಲೆ ಕೇಳಿದ್ರೆ ಕ್ಯಾಲ್ಶಿಯಂ ಸಲ್ಫೇಟ್ ಹಾಫ್ ಎಚ್ ಟು ಓ ಹಾಫ್ ಎಚ್ ಟು ಓ ಬಾಹುಬಲಿ ಸೆಟ್ಟಿಂಗ್ಸ್ ನೋಡಿರ್ಬೋದು ಓಕೆ ಯಾವುದೊಂದು ಫಿಲಮ್ಗಳಾಗಿರ್ಬೋದು ಏನೇ ಆಗಿರ್ಬೋದು ಓಕೆ ಪಿ ಓ ಪಿ ಅಂತ ಹೇಳ್ತೀವಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದರ ಫಾರ್ಮುಲಾ ಕ್ಯಾಲ್ಶಿಯಂ ಸಲ್ಫೇಟ್ ಹಾಫ್ ಎಚ್ ಟು ಓ ಫ್ರಾಕ್ಚರ್ ಆದಾಗ ನಮ್ಮ ಕೈ ಕಟ್ತಾರಲ್ಲ ವೈಟ್ ಕಲರ್ ಗಟ್ಟಿ ಇರುತ್ತಲ್ಲ ದಟ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಅ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸೊ ಮುರಿದ ಮೂಳೆಯ ಚಿಕಿತ್ಸೆಗಾಗಿ ಇದನ್ನು ಬಳಸ್ತೀವಿ ಸೊ ಎಲ್ಲವೂ ಕರೆಕ್ಟ್ ಹಾಗಾಗಿ ಒನ್ನಿಗೆ ಎ ಟೂ ಬಿ ತ್ರೀ ಸಿ ಫೋರ್ ಡಿ ಫೈವ್ ಇ ಸೊ ಇದು ರಿವಿಷನ್ ಮಾಡುವಂಥ ಒಂದು ರೀತಿ ನಾಲ್ಕನೇ ಕ್ವಶನ್ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಸೊ ಇಲ್ಲಿ ವಜ್ರದಲ್ಲಿರುವ ಪರಮಾಣು ಪರಮಾಣು ಅಂದ್ರೇನು ಆಟಮ್ ಯಾವ ಆಟಮ್ ಇರುತ್ತೆ ನೆನ್ಪಿಟ್ಕೊಳ್ಳಿ ಕಾರ್ಬನ್ ಸೊ ಕಾರ್ಬನ್ ಮತ್ತೆ ಎಲ್ಲೆಲ್ಲಿರುತ್ತೆ ಇಲ್ಲೇ ಬರೆದು ಬಿಡ್ತೀನಿ ಕೋಕ್ ಕಲ್ಲಿದ್ದಲು ಮಸಿ ಕಲ್ಲಿದ್ದಲು ಮಸಿ ಫುಲ್ಲರಿನ್ಸ್ ಒಂದ್ಸತಿ ಎಫ್ ಡಿ ಎಲ್ ಕೇಳಿದ್ದಾನೆ ಫುಲ್ಲರಿನ್ಸ್ ಬಗ್ಗೆ ಕೋಕಲ್ಲಿ ಕೂಡ ಕಾರ್ಬನ್ ಇರುತ್ತೆ ಕಲ್ಲಿದ್ದಲಲ್ಲಿ ಕೂಡ ಕಾರ್ಬನ್ ಇರುತ್ತೆ ದೀಪದ ಮಸಿ ಅಥವಾ ಲ್ಯಾಂಪ್ ಬ್ಲ್ಯಾಕ್ ಅಂತ ಕರಿತೀವಿ ಅಥವಾ ಮಸಿಯಲ್ಲಿ ಕೂಡ ಕಾರ್ಬನ್ ಇರುತ್ತೆ ಫುಲ್ಲರಿನ್ಸ್ ಅಲ್ಲಿ ಕೂಡ ಕಾರ್ಬನ್ ಇರುತ್ತೆ ಇದನ್ನ ಇಂಗ್ಲಿಷ್ ಅಲ್ಲಿ ನಾವು ಎಲೆಕ್ಟ್ರೋಪ್ಸ್ ಅಂತ ಕರಿತೀವಿ ಎಲೆಕ್ಟ್ರೋಪ್ಸ್ ಅಂತ ಕರಿತೀವಿ ಕನ್ನಡದಲ್ಲಿ ಬಹು ರೂಪಿಗಳು ಕಾರ್ಬನಿನ ಬಹುರೂಪಿಗಳನ್ನು ಎಕ್ಸಾಂಪಲ್ ಇವು ಕೆಳಗಿನ ಯಾವುದು ಕಾರ್ಬನಿನ ಬಹುರೂಪಿಗಳಂತ ಕೇಳಿದ್ರೆ ಎಲ್ಲವೂ ಬರುತ್ತೆ ವಜ್ರ ಗ್ರಾಫೈಟ್ ಕೋಕ್ ಕಲ್ಲಿದ್ದಲು ಮಸಿ ಫುಲರಿನ್ಸ್ ಇವೆಲ್ಲ ಕೂಡ ಕಾರ್ಬನಿನ ಬಹುರೂಪಗಳು ಅಥವಾ ಎಲೆಕ್ಟ್ರೋಪ್ಸ್ ಅಂತ ಇಂಗ್ಲಿಷಲ್ಲಿ ಕರಿತೀವಿ ಸೊ ಫಸ್ಟ್ ಒನ್ ಕರೆಕ್ಟ್ ವಜ್ರದಲ್ಲಿ ಏನಿರುತ್ತೆ ಕಾರ್ಬನ್ ಇರುತ್ತೆ ಮಾರ್ಬಲ್ ಮಾರ್ಬಲ್ ಅಲ್ಲಿ ಇರುವ ಕಣ ಇದರಲ್ಲಿ ಮಾರ್ಬಲ್ ಅಲ್ಲಿ ಏನಿರುತ್ತೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಇರುತ್ತೆ ಸುಣ್ಣ ಇರುತ್ತೆ ಸುಣ್ಣದ ಕಲ್ಲು ಅಂತ ಕರಿತೀವಿ ಈ ಸುಣ್ಣದ ಕಲ್ಲೇನಾಗುತ್ತೆ ಮಾರ್ಪಾಡಾಗಿ ಮಾರ್ಬಲ್ ಆಗುತ್ತೆ ಅಮೃತ ಶಿಲೆ ಆಗುತ್ತೆ ಹಾಗಿದ್ಮೇಲೆ ಈ ಒಂದು ಮಾರ್ಬಲ್ ಅಲ್ಲಿ ಇರುವಂತ ಮುಖ್ಯವಾದ ಕಣ ಅಥವಾ ಆಟಮ್ ಅಥವಾ ಪರಮಾಣು ಯಾವುದಂತ ಕೇಳಿದ್ರೆ ಕ್ಯಾಲ್ಶಿಯಂ ವೆರಿ ಇಂಪಾರ್ಟೆಂಟ್ ಮರಳಿನಲ್ಲಿ ಇರುವಂತ ಕಣ ಎಸ್ ಐ ಓ ಟು ಸಿಲಿಕಾನ್ ಡೈಆಕ್ಸೈಡ್ ಹಾಗಿದ್ಮೇಲೆ ಮರಳಲ್ಲಿ ಏನಿದೆ ಅಂತ ಕೇಳಿದ್ರೆ ಇಂಪಾರ್ಟೆಂಟ್ ಆಗಿರೋ ಎಲಿಮೆಂಟ್ ಎಲಿಮೆಂಟ್ ಯಾವುದು ಅಥವಾ ಧಾತು ಯಾವುದಂತ ಕೇಳಿದ್ರೆ ಸಿಲಿಕಾನ್ ಸೊ ಸಿಲಿಕಾನ್ ರೂಬಿ ಹವಳಗಳು ರೂಬಿಯಲ್ಲಿರುವ ಕಣ ಅಥವಾ ಆಟಮ್ ಯಾವುದಂದ್ರೆ ಅಲ್ಯೂಮಿನಿಯಂ ಇದೊಂದು ಎಕ್ಸಾಂಪಲ್ ಕೇಳಿದಾನೆ ತುಂಬಾ ಹುಡುಗರು ತಪ್ಪರ್ದು ಬಂದಿದ್ರು ನೆನ್ಪಿಟ್ಕೊಳ್ರಿ ರೂಬಿಯಲ್ಲಿರುವಂತ ಈ ವಜ್ರಗಳನ್ನು ಮಾಡ್ತಾರೆ ಸಾರಿ ಈ ಒಂದು ಸರಗಳನ್ನು ಮಾಡ್ತಾರೆ ಸರಗಳನ್ನು ಮಾಡಿದಾಗ ಅವು ಚಂದ ಕಾಣಲಿ ಅಂತ ಹೇಳಿ ಕಲ್ಲುಗಳನ್ನು ಸ್ಟೋನ್ಸ್ಗಳನ್ನು ಹಾಕ್ತಾರೆ ಅವುಗಳನ್ನು ನಾವು ಏನಂತ ಕರಿತೀವಿ ಜಮ್ ಸ್ಟೋನ್ಸ್ ಅಂತ ಕರಿತೀವಿ ಜಮ್ ಸ್ಟೋನ್ಸ್ ಅಂತ ಕರಿತೀವಿ ಈ ಜಮ್ ಸ್ಟೋನ್ಸ್ ಓಕೆ ಇವಾಗ ರೂಬಿ ಅದರಲ್ಲಿ ಒಂದು ಬೆಸ್ಟ್ ಕೆಂಪು ಕಲರ್ ಇರುತ್ತೆ ರೂಬಿ ಅಂತ ಕರಿತೀವಿ ಈ ರೂಬಿಯಲ್ಲಿ ಏನಿರುತ್ತೆ ಅಂದರೆ ಅಲ್ಯೂಮಿನಿಯಂ ಆಕ್ಸೈಡ್ ಅದು ಹಾಗಿದ್ಮೇಲೆ ಅದರಲ್ಲಿ ಇರುವಂಥ ಧಾತು ಅಲ್ಯೂಮಿನಿಯಂ ಸೊ ಎಲ್ಲವೂ ಕರೆಕ್ಟ್ ಐದನೇ ಕ್ವಶನ್ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಹಾಲಿನ ಶುದ್ಧತೆಯನ್ನು ಕಂಡುಹಿಡಿಯುವ ಉಪಕರಣ ಲ್ಯಾಕ್ಟೋಮೀಟರ್ ಲ್ಯಾಕ್ಟೋ ಅಂದರೆ ಹಾಲು ಹಾಲಿನಲ್ಲಿರುವಂಥ ಸಕ್ಕರೆ ಲ್ಯಾಕ್ಟೋಸ್ ಬರ್ಕೊಂಬಿಡಿ ಹಾಲಿನಲ್ಲಿರುವಂಥ ಸಕ್ಕರೆ ಲ್ಯಾಕ್ಟೋಸ್ ಹಾಲು ಮೊಸರಾದಾಗ ಆ ಲ್ಯಾಕ್ಟೋಸ್ ಏನಾಗುತ್ತೆ ಉತ್ಕರ್ಷಣೆ ನೆನ್ಪಿಟ್ಕೊಳ್ಳಿ ಲ್ಯಾಕ್ಟೋಸ್ ಉತ್ಕರ್ಷಣೆ ಆಗಿ ಆಕ್ಸಿಡೇಷನ್ ಆಗಿ ಏನಾಗುತ್ತೆ ಲ್ಯಾಕ್ಟಿಕ್ ಆಸಿಡ್ ಆಗುತ್ತೆ ಲ್ಯಾಕ್ಟಿಕ್ ಆಸಿಡ್ ಆಸಿಡ್ ಅಂದ್ರೆ ಉಳಿ ಇರುತ್ತೆ ಹಾಗಾಗಿ ಮೊಸರು ಕೂಡ ಉಳಿ ಇರುತ್ತೆ ಆಯ್ತಾ ಸೊ ಹಾಗಿದ್ಮೇಲೆ ಹಾಲಿನ ಶುದ್ಧತೆಯನ್ನು ಕಂಡುಹಿಡಿಯುವ ಉಪಕರಣ ಲ್ಯಾಕ್ಟೋಮೀಟರ್ ಹಾಲಲ್ಲಿ ಲ್ಯಾಕ್ಟೋಸ್ ಇರುತ್ತೆ ಅದು ಮೊಸರ ಕನ್ವರ್ಟ್ ಆದ್ರೆ ಲ್ಯಾಕ್ಟೋಸ್ ಇರೋದು ಲ್ಯಾಕ್ಟಿಕ್ ಆಸಿಡ್ ಆಗುತ್ತೆ ಯಾಕೆ ಹೇಳಿದೆ ಇದು ಪಾಯಿಂಟ್ ಅಂತ ಕೇಳಿದ್ರೆ ಮೊನ್ನೆ ಆರ್ ಎಸ್ ಎಲ್ಲಿ ಇಥನಾಲ್ ಅನ್ನು ಉತ್ಕರ್ಷಣೆ ಮಾಡುವುದರಿಂದ ಯಾವ ಒಂದು ಪ್ರಾಡಕ್ಟ್ ಬರುತ್ತದೆ ಉತ್ಪನ್ನ ಬರುತ್ತೆ ಅಂತ ಕೇಳಿದ್ದ ಅದು ಸ್ವಲ್ಪ ಡೆಪ್ತ್ ಆಗಿರುತ್ತೆ ಹಾಗಿದ್ಮೇಲೆ ಇಥನಾಲ್ ಅನ್ನ ಆಕ್ಸಿಡೇಷನ್ ಮಾಡೋದ್ರಿಂದ ಇಥನೋಯಿಕ್ ಆಸಿಡ್ ಬರುತ್ತೆ ಹಾಗೆ ಎಕ್ಸಾಂಪಲ್ ಏನಾದರೂ ಎಫ್ ಡಿ ಅಲ್ಲಿ ಕೆ ಪಿ ಎಸ್ ಅಲ್ಲಿ ಲ್ಯಾಕ್ಟೋಸ್ ಅನ್ನ ಆಕ್ಸಿಡೇಷನ್ ಮಾಡೋದ್ರಿಂದ ಏನ್ ಬರುತ್ತೆ ಅಂದ್ರೆ ಲ್ಯಾಕ್ಟಿಕ್ ಆಸಿಡ್ ಬರುತ್ತೆ ಸೊ ಫಸ್ಟ್ ಒನ್ ಕರೆಕ್ಟ್ ಸೆಕೆಂಡ್ ಒನ್ ಇತ್ತೀಚೆಗೆ ಕಂಡುಹಿಡಿದ ದ್ರವ್ಯದ ಸ್ಥಿತಿ
ಇದು ಐದನೇ ನಾವು ಇಷ್ಟು ಇಷ್ಟು ದಿವಸ ಏನು ಓದ್ತಿದ್ವಿ ಫೋರ್ ಸ್ಟೇಟ್ಸ್ ಆಫ್ ಮ್ಯಾಟರ್ ಓದ್ತಿದ್ವಿ ಸಾಲಿಡ್ ಲಿಕ್ವಿಡ್ ಗ್ಯಾಸಸ್ ಸಾಲಿಡ್ ಲಿಕ್ವಿಡ್ ಗ್ಯಾಸಸ್ ಅಂಡ್ ಪ್ಲಾಸ್ಮಾ ಆಯ್ತಾ ಈಗ ಫೋರ್ತ್ ಸ್ಟೇಟ್ ಆಫ್ ಮ್ಯಾಟರ್ ಬೋಸ್ ಐನ್ಸ್ಟೈನ್ ಕಂಡೆನ್ಸೇಟ್ ಬೋಸ್ ಐನ್ಸ್ಟೈನ್ ಸತ್ಯೇಂದ್ರನಾಥ್ ಬೋಸ್ ಬೋಸ್ ಐನ್ಸ್ಟೈನ್ ಕಂಡೆನ್ಸೇಟ್ ಅವರ ಹೆಸರಲ್ಲಿ ಈ ಒಂದು ಪಾರ್ಟಿಕಲ್ ಗೆ ಹೆಸರು ಕೊಟ್ಟಿದ್ದಾರೆ ಗ್ಯಾಸ್ ಅನ್ನು ಅತಿ ಕಡಿಮೆ ಪ್ರೆಶರ್ ಅಲ್ಲಿ ಅತಿ ಕಡಿಮೆ ಟೆಂಪರೇಚರ್ ಅಂದ್ರೆ -273 ಕೆಲ್ವಿನ್ ಅಲ್ಲಿ ಓಕೆ ಈ ಒಂದು ಕಂಡೀಷನ್ ಇರುತ್ತೆ ಸೋ ಅದನ್ನ ಬೋಸ್ ಐನ್ಸ್ಟೈನ್ ಕಂಡೆನ್ಸೇಟ್ ಅಂತ ಕರೀತೀವಿ ಸೋ ಎರಡನೇದು ಕರೆಕ್ಟ್ ಐದನೇ ಫಿಫ್ತ್ ಸ್ಟೇಟ್ ಆಫ್ ಮ್ಯಾಟರ್ ಅಂತಾನೂ ಕರೀತಾರೆ ಮೂರನೇದು ಪರಮಾಣುವಿನಲ್ಲಿ ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ ಫಸ್ಟ್ ಕ್ವೆಶ್ಚನ್ ಅಲ್ಲೇ ಹೇಳಿದಿನಿ ಪರಮಾಣುವಿನಲ್ಲಿ ಎಲೆಕ್ಟ್ರಾನ್ ಪ್ರೋಟಾನ್ ನ್ಯೂಟ್ರಾನ್ ಮೂರು ಕೂಡ ಫಂಡಮೆಂಟಲ್ ಪಾರ್ಟಿಕಲ್ಸ್ ಸೋ ಥರ್ಡ್ ಒನ್ ಕರೆಕ್ಟ್ ಎಲೆಕ್ಟ್ರಾನ್ ಮೈನಸ್ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಯಾವುದೇ ಚಾರ್ಜ್ ಇರುವುದಿಲ್ಲ ಚಾರ್ಜ್ ಅಂದ್ರೆ ವಿದ್ಯುದಾವೇಶ ಪಾಸಿಟಿವ್ ಆದ್ರೆ ಧನ ವಿದ್ಯುದಾವೇಶ ನೆಗೆಟಿವ್ ಆದ್ರೆ ಋಣ ವಿದ್ಯುದಾವೇಶ ನಾಲ್ಕನೇ ಕ್ವೆಶ್ಚನ್ ನಾಲ್ಕನೇ ಸೆಂಟೆನ್ಸ್ ರೂದರ್ಫೋರ್ಡ್ ಪರಮಾಣುವಿನ ನ್ಯೂಕ್ಲಿಯಸ್ ಅನ್ನು ಕಂಡುಹಿಡಿದನು ಕರೆಕ್ಟ್ ಯಾರು ನ್ಯೂಕ್ಲಿಯಸ್ ಅನ್ನು ಕಂಡುಹಿಡಿದರು ಅಂತ ಕೇಳಿದ್ರೆ ನ್ಯೂಕ್ಲಿಯಸ್ ಅನ್ನು ಕಂಡುಹಿಡಿದವರು ರೂದರ್ಫೋರ್ಡ್ ರೂದರ್ಫೋರ್ಡ್ ಹಾಗಿದ್ಮೇಲೆ ಈ ರೂದರ್ಫೋರ್ಡ್ ಏನು ಹೇಳ್ತಾನೆ ಒಂದು ಆಟಮ್ ಸ್ಟೇಡಿಯಂ ಫುಟ್ಬಾಲ್ ಕ್ರೀಡಾಂಗಣಕ್ಕೆ ಕಂಪೇರ್ ಮಾಡೋದಾದ್ರೆ ಅದರಲ್ಲಿರುವಂಥ ನ್ಯೂಕ್ಲಿಯಸ್ ಕೇವಲ ಒಂದು ಫುಟ್ಬಾಲ್ ಅಷ್ಟಿರುತ್ತೆ ಕೇವಲ ಒಂದು ಫುಟ್ಬಾಲ್ ಸೈಜ್ನಷ್ಟು ಇರುತ್ತೆ ಹಾಗಿದ್ಮೇಲೆ ಆ ಒಂದು ಫುಟ್ಬಾಲ್ ಸೈಜ್ ಎಷ್ಟು ಚಿಕ್ಕದಿರುತ್ತೋ ನ್ಯೂಕ್ಲಿಯಸ್ ಕೂಡ ಅಷ್ಟೇ ಚಿಕ್ಕದಾಗಿರುತ್ತೆ ಆಟಮ್ ಕಂಪೇರ್ ಮಾಡಿದ್ರೆ ಅದು ಸ್ಟೇಡಿಯಂ ಅಷ್ಟು ದೊಡ್ಡದಾಗಿರುತ್ತೆ ಆ ಒಂದು ಕಂಪ್ಯಾರಿಸನ್ ಕೊಡೋದು ಯಾರು ರೂದರ್ಫೋರ್ಡ್ ಸೊ ನಾಲ್ಕು ಸೆಂಟೆನ್ಸ್ ಕೂಡ ಕರೆಕ್ಟ್ ಆಗಿದೆ ಸೊ ಆಪ್ಷನ್ ಎ ಆರನೇ ಕ್ವಶನ್ ಕೆಳಗಿನ ಅವುಗಳಲ್ಲಿ ರಾಸಾಯನಿಕ ಬದಲಾವಣೆ ವೆರಿ 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 ಇಂಪಾರ್ಟೆಂಟ್ ಆಲ್ಮೋಸ್ಟ್ ನಾನು ನಂಗೆ ಗೊತ್ತಿರುವಷ್ಟು ಎಕ್ಸಾಮಲ್ಲಿ ಕೇಳಿರುವಂಥವ್ ಎಲ್ಲವನ್ನೂ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಸೊ ಹಾಗಾಗಿ ಇದನ್ನು ನೋಟ್ಸಲ್ಲೆಲ್ಲ ಬರ್ಕೊಂಬಿಡಿ ಹಾಲು ಮೊಸರಾಕುವುದು ಇದು ರಾಸಾಯನಿಕ ಬದಲಾವಣೆ ನೀವು ಕೇಳ್ಬೋದು ಸರ್ ಈ ಒಂದು ಹೋದ್ರೆ ಓಕೆ ಎಲ್ಲ ರಿಯಾಕ್ಷನ್ಗಳನ್ನು ಯಾವ ರೀತಿ ನೆನ್ಪಿಟ್ಕೋಬೇಕು ಯಾವ ರೀತಿ ಇದೇ ಫಿಸಿಕಲ್ ಇದೇ ರಾಸಾಯನಿಕ ಬದಲಾವಣೆ ಅಂತ ಹೆಂಗೆ ಗೊತ್ತಾಗುತ್ತೆ ಯಾವುದು ಮರಳಿ ಪಡಿಲಿಕ್ಕೆ ಆಗಲ್ವೋ ಹಾಗಾಗಿ ಅವೆಲ್ಲವೂ ಕೂಡ ರಾಸಾಯನಿಕ ಬದಲಾವಣೆ ಯಾವುದು ಮರಳಿ ಪಡೆಯಬಹುದೋ ಅವೆಲ್ಲ ಭೌತಿಕ ಬದಲಾವಣೆ ಎಕ್ಸೆಪ್ಷನ್ ಇರುತ್ತೆ ಆರ್ 90% ಏನಾಗುತ್ತೆ ಯಾವುದು ರಾಸಾಯನಿಕವಾಗಿ ಬದಲಾವಣೆ ಆಗಿಬಿಡುತ್ತೋ ಅವನ್ನ ಮರಳಿ ಪಡೆಯೋಕ್ಕಾಗಲ್ಲ ಎಕ್ಸಾಂಪಲ್ ಫಸ್ಟ್ ಒನ್ ಹಾಲು ಮೊಸರಾಗುವುದು ಮುಗಿದು ಹಾಲು ಮೊಸರಾಗುತ್ತೆ ಹೊರತು ಮೊಸರು ಏನಾಗುತ್ತೆ ಹಾಲಾಗಲ್ಲ ಹಾಗಾಗಿ ಇದು ರಾಸಾಯನಿಕ ಬದಲಾವಣೆ ಹಣ್ಣು ಮಾಗುವುದು ಒಂದು ಸೈಡ್ ಮತ್ತು ಆಮೇಲೆ ಹಣ್ಣಾಗಿರುವಂಥದ್ದು ಮತ್ತೆ ಕಾಯಿ ಆಗಲ್ಲ ಹಾಗಾಗಿ ಹಣ್ಣು ಮಾಗುವುದು ರಾಸಾಯನಿಕ ಬದಲಾವಣೆ ಸೇಬು ಕಂದು ಬಣ್ಣಕ್ಕೆ ತಿರುಗುವುದು ಹೆಚ್ಚಿಟ್ಟಿರುವಂಥ ಸೇಬು ಏನಾಗುತ್ತೆ ಮೇಲ್ಗಡೆ ನಿಧಾನಕ್ಕೆ ಬ್ರೌನ್ ಆಗ್ತಾ ಬರುತ್ತೆ ಒಂದು 10 ನಿಮಿಷ 20 ನಿಮಿಷ ಬಿಟ್ಟರೆ ಏನಾಗುತ್ತೆ ಮೇಲ್ಗಡೆ ಬ್ರೌನ್ ಆಗ್ತಾ ಬರುತ್ತೆ ಇದು ಕೂಡ ಏನಂತ ಕೇಳಿದರೆ ಆಕ್ಸಿಡೇಷನ್ ಆಕ್ಸಿಡೇಷನ್ ಉತ್ಕರ್ಷಣೆ ವಾತಾವರಣದಲ್ಲಿರುವಂಥ ಆಕ್ಸಿಜನ್ ಜೊತೆಗೆ ಬೆರ್ತೇನಾಗುತ್ತೆ ಆ ಒಂದು ಆ್ಯಪಲ್ ಕಂದು ಬಣ್ಣಕ್ಕೆ ತಿರುಗುತ್ತೆ ಇದು ಕೂಡ ರಾಸಾಯನಿಕ ಬದಲಾವಣೆ ಕಲ್ಲಿದ್ದಲು ಸುಡುವುದು ಸುಡುವುದು ಎಲ್ಲವೂ ಕೂಡ ರಾಸಾಯನಿಕ ಬದಲಾವಣೆ ಪೆಟ್ರೋಲ್ ಸುಡುವುದು ಪೇಪರ್ ಸುಡುವುದು ಕಟ್ಟಿಗೆಗಳನ್ನು ಸುಡುವುದು ಬೆರಣಿಗಳನ್ನು ಸುಡುವುದು ಓಕೆ ಈ ಸುಡುವುದಂತ ಎಲ್ಲಿ ಬರುತ್ತೋ ಅವೆಲ್ಲ ಕೂಡ ರಾಸಾಯನಿಕ ಬದಲಾವಣೆ ಇದು ಭಾಳ ಇಂಪಾರ್ಟೆಂಟ್ ಕನ್ಫ್ಯೂಸ್ ಆಗುತ್ತೆ ನೀರಿನಲ್ಲಿ ಉಪ್ಪು ಕರಗಿಸುವುದು ಇದು ಕೂಡ ರಾಸಾಯನಿಕ ಬದಲಾವಣೆ ಸಕ್ಕರೆ ಬೇರೆ ಆಗುತ್ತೆ ಸಕ್ಕರೆ ಭೌತಿಕ ಬದಲಾವಣೆ ಆಗುತ್ತೆ ಉಪ್ಪು ನೀರಿನಲ್ಲಿ ಕರಗುವುದು ರಾಸಾಯನಿಕ ಬದಲಾವಣೆ ಆಗುತ್ತೆ ಸೋಡಿಯಂ ಕ್ಲೋರೈಡ್ ಅನ್ನು ನೀರಲ್ಲಿ ಹಾಕಿದಾಗ ಸೋಡಿಯಂ ಸಪರೇಟ್ ಆಗುತ್ತೆ ಕ್ಲೋರಿನ್ ಸಪರೇಟ್ ಆಗುತ್ತೆ ಇದರ ಸುತ್ತ ವಾಟರ್ ಇರುತ್ತೆ ಈ ರೀತಿಯಾಗಿ ಉಪ್ಪು ನೀರಲ್ಲಿ ಕರಗುತ್ತೆ ಉಪ್ಪು ನೀರಲ್ಲಿ ಕರಗುತ್ತೆ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ಮತ್ತೆ ಹೇಳ್ತೀನಿ ಎಕ್ಸಾಮಲ್ಲಿ ಯಾರು ಸಿಲ್ಲಿ ಮಿಸ್ಟೇಕ್ ಮಾಡ್ತಾರೋ ಅವ್ರು ಫೈನಲ್ ಲಿಸ್ಟಲ್ಲಿ ಕೂರಲ್ಲ ಯಾರು ಸಿಲ್ಲಿ ಮಿಸ್ಟೇಕ್ನ ಅವಾಯ್ಡ್ ಮಾಡ್ತಾ ಹೋಗ್ತಾರೋ ಅವರು ಫೈನಲ್ ಲಿಸ್ಟಿಗೆ ಬರ್ತಾರೆ ಎಕ್ಸಾಮ್ ಫೇಲ್ ಆಗದೆ ಸಿಲ್ಲಿ ಮಿಸ್ಟೇಕ್ಗಳಿಂದ ಸೊ ನೀರಿನಲ್ಲಿ ಉಪ್ಪು ಕರಗಿಸುವುದು ಇದು ರಾಸಾಯನಿಕ ಬದಲಾವಣೆ ಇನ್ನೊಂದ್ಸತಿ ಹೇಳ್ತೀನಿ ನೀರಿನಲ್ಲಿ ಉಪ್ಪು ಕರಗಿಸುವುದು ರಾಸಾಯನಿಕ ಬದಲಾವಣೆ ಕಬ್ಬಿಣ ತುಕ್ಕು ಹಿಡಿಯುವುದು ರಾಸಾಯನಿಕ ಬದಲಾವಣೆ
ಕಬ್ಬಿಣ ತುಕ್ಕು ಹಿಡಿದು ಅದರ ತೂಕ ಏನಾಗುತ್ತೆ ಹೆಚ್ಚಾಗುತ್ತದೆ ಇದು ಇಂಪಾರ್ಟೆಂಟ್ ಕಬ್ಬಿಣ ತುಕ್ಕು ಹಿಡಿದು ಅದರ ತೂಕ ಹೆಚ್ಚಾಗುತ್ತದೆ ಹೆಚ್ಚಾಗುತ್ತದೆ ಇನ್ನೊಂದ್ಸತಿ ಹೇಳ್ತೀನಿ ಕಬ್ಬಿಣ ತುಕ್ಕು ಹಿಡಿದ ಮೇಲೆ ಅದರ ತೂಕ ಹೆಚ್ಚಾಗುತ್ತದೆ ಯಾಕಂದ್ರೆ ಅದರ ಮೇಲ್ಗಡೆ ಆಕ್ಸೈಡ್ಸ್ಗಳು ಫಾರ್ಮೇಷನ್ ಆಗಿರುತ್ತೆ ಹಾಗಾಗಿ ಕಬ್ಬಿಣ ತುಕ್ಕು ಹಿಡಿಯುವುದು ರಾಸಾಯನಿಕ ಬದಲಾವಣೆ ತುಕ್ಕು ಹಿಡಿದ ಮೇಲೆ ಅದರ ತೂಕ ಏನಾಗುತ್ತೆ ಹೆಚ್ಚಾಗುತ್ತದೆ ಸೊ ಇದು ಕೂಡ ರಾಸಾಯನಿಕ ಬದಲಾವಣೆ ತಿಂದಂತ ಆಹಾರ ಕಂಪ್ಲೀಟ್ ಆಗಿ ಡೈಜೆಷನ್ ಆಯ್ತು ಅಂದ್ರೆ ಪಚನ ಕ್ರಿಯೆ ಆಯ್ತು ಅಂದ್ರೆ ಅದು ಕೂಡ ರಾಸಾಯನಿಕ ಬದಲಾವಣೆ ಮೊಟ್ಟೆ ಬೇಯಿಸುವುದು ರಾಸಾಯನಿಕ ಬದಲಾವಣೆ ಪಟಾಕಿ ಸಿಡಿಸುವುದು ರಾಸಾಯನಿಕ ಬದಲಾವಣೆ ಇನ್ನೊಂದು ಹೇಳ್ತೀನಿ ಒಂದ್ಸತಿ ಕೇಳಿದ್ದ ಪೆಟ್ರೋಲ್ ಸಾರಿ ಪೇಂಟ್ ಗಟ್ಟಿಯಾಗುವುದು ಆಪ್ಷನ್ಸ್ ನೋಡ್ಕೊಡ್ರಿ ಕೆಮಿಕಲ್ ಚೇಂಜ್ ಫಿಸಿಕಲ್ ಚೇಂಜ್ ಯಾವುದೇ ಬದಲಾವಣೆ ಆಗುವುದಿಲ್ಲ ನನ್ ಆಫ್ ದಿ ಅಬೋವ್ ಈ ತರ ಏನಾರಿತ್ತು ಅಂದ್ರೆ ಇದು ಕೆಮಿಕಲ್ ಚೇಂಜ್ ಆಗುತ್ತೆ ಪೇಂಟ್ ಗಟ್ಟಿ ಆದ್ರೆ ಕೆಮಿಕಲ್ ಚೇಂಜ್ ಆಗುತ್ತೆ ಕೆಮಿಕಲ್ ಚೇಂಜ್ ಅಂಡ್ ಫಿಸಿಕಲ್ ಚೇಂಜ್ ಎರಡು ಕೊಟ್ಟಿದ್ದ ಅಂದ್ರೆ ಎರಡಕ್ಕೂ ಬರುತ್ತೆ ಒಳಗಡೆ ಕೆಮಿಕಲ್ ಚೇಂಜ್ ಆಗುತ್ತೆ ಆ ಪೇಂಟ್ ಲಿಕ್ವಿಡ್ ಆಗಿರೋದು ಗಟ್ಟಿ ಆದ್ರೆ ಏನಾಗುತ್ತೆ ಫಿಸಿಕಲ್ ಚೇಂಜ್ ಕೂಡ ಆಗುತ್ತೆ ಕೇವಲ ಆಪ್ಷನ್ಸ್ ಅಲ್ಲಿ ಕೆಮಿಕಲ್ ಚೇಂಜ್ ಇತ್ತು ಅಂದ್ರೆ ಕೆಮಿಕಲ್ ಚೇಂಜ್ ಬರೀಬೇಕು ಪೇಂಟ್ ಬಣ್ಣ ಗಟ್ಟಿ ಆಗುವುದು ಕೆಮಿಕಲ್ ಚೇಂಜ್ಗೆ ಉದಾಹರಣೆ ಆಗುತ್ತೆ ಆಪ್ಷನ್ ಎ ಎಲ್ಲವೂ ಕರೆಕ್ಟ್ ಇದನ್ನ ಬರೆದಿಟ್ಕೊಂಡು ರಿವೈಸ್ ಮಾಡಬೇಕು ಈ ಕ್ವಶನ್ ಸೆವೆಂತ್ ಒನ್ ಕೆಳಗಿನವುಗಳಲ್ಲಿ ಭೌತಿಕ ಬದಲಾವಣೆ ಯಾವುದು ಮಂಜುಗಡ್ಡೆ ಕರಗುವುದು ಹಾಗೂ ನೀರು ಹಾವಿಯಾಗುವುದು ಮಂಜುಗಡ್ಡೆ ಕರಗುವುದು ನೀರು ಹಾವಿಯಾಗುವುದು ಆಮೇಲೆ ಸ್ಟೀಮ್ ಓಕೆ ಕಂಡೆನ್ಸ್ ಆಗಿ ಸ್ಟೀಮ್ ಕಂಡೆನ್ಸ್ ಆಗಿ ಲಿಕ್ವಿಡ್ ಆಗುವುದು ನೀರಿನ ಯಾವುದೇ ಬದಲಾವಣೆ ಆಗಲಿ H2O ಮಾತ್ರ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ ಬದಲಾವಣೆ ಆಗಲ್ಲ H2O ಯಾವ ರೀತಿ ಇರುತ್ತೆ ನೀವು ಐಸ್ ಪೀಸ್ಗಳನ್ನು ಕರಗಿಸಿದಾಗ ನೀರಾಗುತ್ತೆ ನೀರನ್ನು ಬಿಸಿ ಮಾಡಿದಾಗ ಹಾವಿಯಾಗುತ್ತೆ ಹಾವಿಯನ್ನು ತಣ್ಣಗೆ ಮಾಡಿದಾಗ ಮತ್ತೆ ನೀರಾಗುತ್ತೆ ನೀರನ್ನು ಮತ್ತೆ ತಣ್ಣಗೆ ಮಾಡಿದ್ರೆ ಮಂಜುಗಡ್ಡೆ ಆಗುತ್ತೆ ಈ ಯಾವ ರೀತಿ ಆದರೂ ಬದಲಾವಣೆ ಆದರೂ ಕೂಡ ಅದರ ಒಳಗಡೆ ಇರುವಂಥ H2O ಮಾತ್ರ ಹಾಗೆ ಇರುತ್ತೆ ಹಾಗಿದ್ಮೇಲೆ ಮಂಜುಗಡ್ಡೆ ಕರಗುವುದು ನೀರು ಹಾವಿಯಾಗುವುದು ಭೌತಿಕ ಬದಲಾವಣೆ ಒಳಗಡೆ H2O ಯಾವುದೇ ಹಾನಿಯಾಗಲ್ಲ ಭೌತಿಕ ಬದಲಾವಣೆ ನೀರು ಕುದಿಯುವುದು ಇದು ಕೂಡ ಕುದಿಯುವುದು ಬಾಯ್ಲಿಂಗ್ ಇದು ಕೂಡ ಭೌತಿಕ ಬದಲಾವಣೆ ನೀರಿರೋದು ಹಾವಿಯಾಗ್ತಾ ಇರುತ್ತೆ ಹಾಗಾಗಿ ಭೌತಿಕ ಬದಲಾವಣೆ ಉಪ್ಪು ಕರಗುವುದು ರಾಸಾಯನಿಕ ಬದಲಾವಣೆ ಸಕ್ಕರೆ ಕರಗುವುದು ಭೌತಿಕ ಬದಲಾವಣೆ ಇದನ್ನಂತೂ ನೀವು ಈ ವಿಡಿಯೋ ನೋಡಬೇಕಾದ್ರೆ ಇದನ್ನು ಬಹಳ ಇಂಪಾರ್ಟೆಂಟ್ ಆಗಿ ನೀವು ಅದನ್ನ ಬರೆದಿಟ್ಕೋಬೇಕು ಸಕ್ಕರೆ ಕರಗುವುದು ಭೌತಿಕ ಬದಲಾವಣೆ ಅಲ್ಲಿ ಒಳಗಡೆ ಹೈಡ್ರೋಜನ್ ಬಾಂಡ್ ಆಗಿ ಏನಾಗುತ್ತೆ ಸಕ್ಕರೆ ಹೇಗಿರುತ್ತೆ ಹಾಗೆ ಇರುತ್ತೆ ಹೈಡ್ರೋಜನ್ ಬಂದಾಗಿ ಡಿಸೊಲ್ಯೂಷನ್ ಆಗುತ್ತೆ ಕಟ್ಟಿಗೆ ತುಂಡು ಮಾಡುವುದು ಅಲ್ಲಿ ಕಟ್ಟಿಗೆ ಸುಡುವುದು ಅಂತ ಹೇಳಿದೆ ಕಟ್ಟಿಗೆಯನ್ನು ತುಂಡು ಮಾಡುವುದು ಭೌತಿಕ ಬದಲಾವಣೆ ಮಳೆ ಬರುವುದು ಭೌತಿಕ ಬದಲಾವಣೆ ಸೊ ಎಲ್ಲವೂ ಕೂಡ ಕರೆಕ್ಟ್ ಹಾಗಾಗಿ ಆಪ್ಷನ್ ಡಿ 8th ಒನ್ ಸರಿಯಾದ ಹೇಳಿಕೆ ಗುರುತಿಸಿ ಗ್ರೇಪ್ ಶುಗರ್ ತುಂಬ ಹುಡುಗರು ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಏನಂತ ಹಣ್ಣಿನಲ್ಲಿರುವಂಥ ಸಕ್ಕರೆ ಫ್ರುಕ್ಟೋಸ್ ಅಂತ ಕರೆಕ್ಟ್ ಗ್ರೇಪ್ ಅಂದ ತಕ್ಷಣ ಹಣ್ಣು ಹಣ್ಣು ಅಂದ ತಕ್ಷಣ ನಾವೇನು ಮಾಡ್ತೀವಿ ಫ್ರುಕ್ಟೋಸ್ ಅಂತ ಹಾಕ್ತೀವಿ ಗ್ರೇಪ್ ಶುಗರ್ ಅಂತ ಪರ್ಟಿಕ್ಯುಲರ್ ಆಗಿ ಕೇಳ್ತಾನೆ ಅಂದರೆ ನಿಮ್ಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಕೇಳ್ತಾನೆ ಹಾಗಾಗಿ ಗ್ರೇಪ್ ಶುಗರ್ ಅಂದರೆ ಗ್ಲೂಕೋಸ್ ನೀವು ಕೇಳ್ಬೋದು ಹಾಗಾದ್ರೆ ಸರ್ ಫ್ರಕ್ಟೋಸ್ ಇರಲ್ವಾ ಫ್ರಕ್ಟೋಸ್ ಕೂಡ ಇರುತ್ತೆ ಫ್ರಕ್ಟೋಸ್ ಕೂಡ ಇರುತ್ತೆ ಗ್ಲೂಕೋಸ್ ಕೂಡ ಇರುತ್ತೆ ಸ್ವಲ್ಪ ಗ್ಲೂಕೋಸಿನ ಪ್ರಮಾಣ ಹೆಚ್ಚಾಗಿರುತ್ತೆ ಹಾಗಿದ್ಮೇಲೆ ಗ್ರೇಪ್ ಶುಗರ್ ಅಂತ ಯಾವುದಂತ ಕೇಳಿದ್ರೆ ಗ್ಲೂಕೋಸ್ ಯಾವ ರೀತಿ ನೆನ್ಪಿಟ್ಕೋಬೇಕು ಗ್ರೇಪ್ಸ್ G for grapes, G for glucose. ಸೊ ಗ್ರೇಪ್ ಶುಗರ್ ಅಂದ್ರೆ ಗ್ಲೂಕೋಸ್ ಹಣ್ಣಿನಲ್ಲಿರುವ ಸಕ್ಕರೆ ಯಾವುದಂತ ಕೇಳಿದ್ರೆ ಇದು ಕನ್ಫ್ಯೂಸಬೇಡ ಫ್ರೂಟ್ಸ್ F for fruits, F for fructose. ಮುಗಿತು G for glucose, G for grapes. F for fructose, F for fruits. ಹಣ್ಣಿನಲ್ಲಿರುವಂಥ ಸಕ್ಕರೆ ಫ್ರುಕ್ಟೋಸ್ ಜೇನುತುಪ್ಪದಲ್ಲಿರುವ ಸಕ್ಕರೆ ಅದು ಕೂಡ ಫ್ರುಕ್ಟೋಸ್ ಹಾಲಿನಲ್ಲಿರುವ ಸಕ್ಕರೆ ಲ್ಯಾಕ್ಟೋಸ್ ಆಗಲೇ ಹೇಳಿದ್ದೀನಿ ಲ್ಯಾಕ್ಟೋಸ್ ಬಾರ್ಲಿಯಲ್ಲಿರುವ ಸಕ್ಕರೆ ಇದನ್ನ ಬರೆದಿಟ್ಕೊಳ್ಳಿ ಮಾಲ್ಟೋಸ್ ಬಾರ್ಲಿಯಲ್ಲಿರುವಂಥ ಸಕ್ಕರೆ ಮಾಲ್ಟೋಸ್ ರಕ್ತದಲ್ಲಿರುವಂಥ ಸಕ್ಕರೆ ಗ್ಲೂಕೋಸ್ ಈ ಗ್ಲೂಕೋಸ್ ಏನಾಗುತ್ತೆ ಗ್ಲೈಕೋಜನ್ ಕನ್ವರ್ಟ್ ಆಗಿ ಅತಿ ಹೆಚ್ಚು ಗ್ಲೂಕೋಸ್ ಇದ್ದಾಗ ಇನ್ಸುಲಿನ್ ಏನು ಮಾಡುತ್ತೆ ಅದನ್ನು ಗ್ಲೈಕೋಜನ್ ಕನ್ವರ್ಟ್ ಮಾಡಿ ಲಿವರ್ ಒಳಗೆ ಸ್ಟೋರ್ ಮಾಡಿಕೊಡುತ್ತೆ ನಾವು ಉಪವಾಸ ಇದ್ದಾಗ ಆ ಗ್ಲೈಕೋಜನ್ ಹೊರಗಡೆ ಬಂದು ಶಕ್ತಿ ಕೊಡುತ್ತೆ ಓಕೆನಾ ಹಾಗಿದ್ಮೇಲೆ ಈ ಗ್ಲೈಕೋಜನ್ ಅನ್ನು ಏನಂತ ಕರಿತೀವಿ ಅನಿಮಲ್ ಸ್ಟಾರ್ಚ್ ಅಂತಲೂ ಕರಿತೀವಿ
ಒಂದು ಬೀಜದೊಳಗೆ ಸ್ಟಾರ್ಚ್ ಇರುತ್ತೆ ಆ ಸ್ಟಾರ್ಚ್ ಶಕ್ತಿ ಕೊಡುತ್ತೆ ಅದಕ್ಕೆ ಸಸಿ ಓಕೆ ಬೆಳೆಯಲಿಕ್ಕೆ ಹಾಗೆ ನಮ್ಮ ದೇಹದಲ್ಲಿ ಕೂಡ ಗ್ಲೈಕೋಜನ್ ಇರುತ್ತೆ ಆ ಗ್ಲೈಕೋಜನ್ ನಮಗೆ ಶಕ್ತಿ ಕೊಡುತ್ತೆ ಹಾಗಿದ್ಮೇಲೆ ಅನಿಮಲ್ ಸ್ಟಾರ್ಚ್ ಅಂದ್ರೆ ಯಾವುದು ಗ್ಲೈಕೋಜನ್ ರಕ್ತದಲ್ಲಿರುವ ಸಕ್ಕರೆ ಗ್ಲೂಕೋಸ್ ಆಪ್ಷನ್ ಬಿ 1 2 3 4 5 6 ಎಲ್ಲವೂ ಕರೆಕ್ಟ್ 9th ಒನ್ ಸರಿಯಾದ ಹೇಳಿಕೆ ಗುರುತಿಸಿ ಸೆಂಟೆನ್ಸ್ 1 ಹಣ್ಣು ಮಾಗಿಸಲು ಬಳಸುವ ರಸಾಯನ ಇಥಲೀನ್ ಇಥಲೀನ್ C2H4 ಇದು ವೆರಿ ವೆರಿ ಇಂಪಾರ್ಟೆಂಟ್ ಹಣ್ಣು ಮಾಗಿಸಲು ಬಳಸುವ ರಸಾಯನ ಅಥವಾ ಅನಿಲ ಇದು ಯಾವ ರೂಪದಲ್ಲಿ ಇರುತ್ತೆ ಅನಿಲ ಕ್ಯಾಲ್ಸಿಯಂ ಕಾರ್ಬೈಡ್ ಅಂತ ಬರುತ್ತೆ ಇದು ಒಂದು ವೈಟ್ ಪೌಡರ್ ಈ ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನ ಉಪಯೋಗಿಸಿಕೊಂಡು ನಾವು ಈ ಒಂದು ಇಥಲೀನ್ ಅನ್ನ ತಯಾರು ಮಾಡಬಹುದು ಓಕೆನಾ ಹಣ್ಣು ಮಾಗಿಸಲು ಬಳಸುವ ರಸಾಯನ ಇಥಲೀನ್ ಬೆಂಕಿಯನ್ನು ನಂದಿಸಲು ಬಳಸುವ ಅನಿಲ ಆಗ್ಲೇ ಹೇಳಿದೆ ಬೆಂಕಿಯನ್ನು ನಂದಿಸಲು ಬೇಕಾಗುವಂತ ರಾಸಾಯನಿಕ ವಸ್ತು ಅದು ಸೋಡಿಯಂ ಬೈಕಾರ್ಬೊನೇಟ್ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಅಥವಾ ಬೇಕಿಂಗ್ ಸೋಡಾ ಅದು ಆಸಿಡ್ ಜೊತೆಗೆ ಬೆರೆತು ಯಾವ ಗ್ಯಾಸ್ ಹೊರಗಡೆ ಬರುತ್ತೆ ಕಾರ್ಬನ್ ಡೈಆಕ್ಸೈಡ್ ಬೆಂಕಿ ದಗದಗ ಉರಿಲಿಕ್ಕೆ ಹೆಚ್ಚಾಗಿ ಉರಿಲಿಕ್ಕೆ ಆಕ್ಸಿಜನ್ ಬೇಕು ಆಕ್ಸಿಜನ್ ಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಬಂತು ಅಂದ್ರೆ ಆ ಬೆಂಕಿ ಏನಾಗುತ್ತೆ ನಂದಿಸಿ ಹೋಗುತ್ತೆ ಓಕೆ ಹಾಗಿದ್ಮೇಲೆ ಬೇಕಾಗಿರುವಂತದ್ದು ಅನಿಲ ಕಾರ್ಬನ್ ಡೈಆಕ್ಸೈಡ್ ನೈಸರ್ಗಿಕ ಅನಿಲ ಅಂದ್ರೆ ನ್ಯಾಚುರಲ್ ಗ್ಯಾಸ್ ಯಾವುದು ಮೀಥೇನ್ CH4 ಬೇರೆ ಬೇರೆ ಯಾವ ರೀತಿ ಹೇಳ್ತಾನೆ ಭತ್ತದ ಗದ್ದೆಯಿಂದ ಹೊರಬರುವಂತ ಗ್ಯಾಸ್ ಮೀಥೇನ್ ಜೌಗು ಪ್ರದೇಶದಿಂದ ಹೊರಸೂಸುವಂತ ಅನಿಲ ಅದು ಕೂಡ ಮೀಥೇನ್ ಸಗಣಿಯಿಂದ ಹೊರಬರುವಂತ ಅನಿಲ ಅದು ಕೂಡ ಮೀಥೇನ್ ಆಯಿಲ್ ಫೀಲ್ಡ್ ಗಳು ದುಬೈ ಸೌದಿ ಅರೇಬಿಯಾ ಕುವೈಟ್ ಅಲ್ಲಿ ಏನು ಆಯಿಲ್ ಫೀಲ್ಡ್ ಇರುತ್ತಲ್ಲ ಅದರಿಂದ ಹೊರಬರುವಂತ ಗ್ಯಾಸ್ ಯಾವುದು ಅದು ಕೂಡ ಮೀಥೇನ್ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಇರುವಂತ ಮುಖ್ಯ ಘಟಕ ಅದು ಕೂಡ ಮೀಥೇನ್ ಇಷ್ಟು ಕ್ವೆಶ್ಚನ್ಸ್ ಗಳು ಅರೈಸ್ ಆಗುತ್ತೆ ಭತ್ತದ ಗದ್ದೆಯಿಂದ ಜೌಗು ಪ್ರದೇಶದಿಂದ ಸಗಣಿಯಿಂದ ಸಿಎನ್ಜಿ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅದರಿಂದ ಅದರಲ್ಲಿರುವಂತ ಗ್ಯಾಸ್ ಮೀಥೇನ್ ಓಕೆನಾ ನೆಕ್ಸ್ಟ್ ಒನ್ ಎಲ್ಪಿಜಿ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಇದರಲ್ಲಿ ಇರುವಂತದ್ದು ಪ್ರೋಪೇನ್ ಹಾಗೂ ಬ್ಯೂಟೇನ್ ಮೇನ್ ಕಾಂಪೊನೆಂಟ್ ಬೇರೆ ಬೇರೆ ದೇಶಕ್ಕೆ ತಕ್ಕಂತೆ ಅವರು ಪ್ರೋಪೇನ್ ಹಾಗೂ ಬ್ಯೂಟೇನ್ ರೇಷಿಯೋ ಚೇಂಜ್ ಮಾಡ್ತಾ ಹೋಗ್ತಾರೆ ಇಟ್ ಡಿಪೆಂಡ್ಸ್ ಆನ್ ದ ಟೆಂಪರೇಚರ್ ಭಾರತದಲ್ಲಿ 35 ಭಾಗದಷ್ಟು ಪ್ರೋಪೇನ್ ಅನ್ನು ಯೂಸ್ ಮಾಡಿದ್ರೆ 65 ಭಾಗದಷ್ಟು ಬ್ಯೂಟೇನ್ ಅನ್ನ ಯೂಸ್ ಮಾಡ್ತೀವಿ 35:65 ನೆಕ್ಸ್ಟ್ ಒನ್ ಬಲೂನ್ಗಳಲ್ಲಿ ತುಂಬುವ ಅನಿಲ ಹೀಲಿಯಂ ಎಕ್ಸಾಂಪಲ್ ಕೇಳ್ತಾನೆ ಹೀಲಿಯಂ ಅನ್ನ ಬಲೂನ್ಗಳಲ್ಲಿ ತುಂಬ್ತೀವಿ ಹೀಲಿಯಂಗಿಂತ ಬಹಳ ಹಗುರವಾಗಿರುವಂಥದ್ದು ಯಾವುದು ಹೈಡ್ರೋಜನ್ ಹೈಡ್ರೋಜನ್ ಅನ್ನ ಯಾಕೆ ಬಲೂನ್ಗಳಲ್ಲಿ ತುಂಬಲ್ಲ ಅಂತ ಕೇಳಿದ್ರೆ ಹೈಡ್ರೋಜನ್ ಇಸ್ ಫ್ಲೇಮೇಬಲ್ ಬೆಂಕಿ ಹತ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ ಫ್ಲೇಮೇಬಲ್ ಹೀಲಿಯಂ ಈಸ್ ವೆರಿ ಇನರ್ಟ್ ಇನರ್ಟ್ ಅಂದ್ರೆ ಜಡ ಅನಿಲ ತುಂಬಾ ಇನರ್ಟ್ ಯಾವುದ್ರ ಜೊತೆ ಬೇಗ ರಿಯಾಕ್ಟ್ ಆಗಲ್ಲ ಹಾಗಾಗಿ ಹೀಲಿಯಂ ಅನ್ನ ಬಳಸ್ತೀವಿ ಆರನೇ ಸೆಂಟೆನ್ಸ್ ಸಮುದ್ರದಲ್ಲಿ ಮುಳುಗುವವರು ಆಮ್ಲಜನಕ ಹಾಗೂ ಹೀಲಿಯಂ ಮಿಶ್ರಣವನ್ನು ಬಳಸುತ್ತಾರೆ ಕರೆಕ್ಟ್ ಮೊದಲು ಆಕ್ಸಿಜನ್ ಪ್ಲಸ್ ನೈಟ್ರೋಜನ್ ಯೂಸ್ ಮಾಡ್ತಾ ಇದ್ರು ಈಗ ನೈಟ್ರೋಜನ್ ಬದ್ದು ಏನು ಯೂಸ್ ಮಾಡ್ತಾ ಇದ್ರೆ ಆಕ್ಸಿಜನ್ ಪ್ಲಸ್ ಹೀಲಿಯಂ ನೆನ್ಪಿಟ್ಕೊಳ್ಳಿ ಆಕ್ಸಿಜನ್ ಪ್ಲಸ್ ಹೀಲಿಯಂ ಆರು ಸೆಂಟೆನ್ಸ್ ಕರೆಕ್ಟ್ ಆಗಿದೆ ಸೊ ಆಪ್ಷನ್ ಸಿ ನೆಕ್ಸ್ಟ್ ಒನ್ 10ನೇ ಕ್ವಶನ್ ಸರಿಯಾದ ಹೇಳಿಕೆ ಗುರುತಿಸಿ ಉಪ್ಪಿನಲ್ಲಿ ಅಯೋನಿಕ್ ಬಂಧ ಇರುತ್ತದೆ ಅಯೋನಿಕ್ ಬಂಧ ಅಂದ್ರೆ ಯಾವುದು ಪ್ಲಸ್ ಇರುತ್ತೋ ಕ್ಯಾಟಯೋನ್ ಯಾವುದು ಮೈನಸ್ ಇರುತ್ತೋ ಆನಿಯೋನ್ ಅದ್ರ ಮಧ್ಯೆ ಪ್ಲಸ್ ಮೈನಸ್ ಅದ್ರ ಮಧ್ಯೆ ಅಟ್ರಾಕ್ಷನ್ ಇದ್ರೆ ಅಯೋನಿಕ್ ಬಾಂಡ್ ಇಷ್ಟೇ ತಿಳ್ಕೊಳ್ಳಿ ಸಾಕು ಕೆ ಪ್ಲಸ್ ಸಿಎಲ್ ಮೈನಸ್ ಅದ್ರ ಮಧ್ಯೆ ಅಟ್ರಾಕ್ಷನ್ ಆಯ್ತು ಅಂದ್ರೆ ಕೆ ಸಿಎಲ್ ಇದು ಕೂಡ ಸಾಲ್ಟ್ ಪೊಟ್ಯಾಷಿಯಂ ಕ್ಲೋರೈಡ್ ಸಾಲ್ಟ್ ಅಂತೀವಿ ಸೋಡಿಯಂ ಕ್ಲೋರೈಡ್ ಸಾಲ್ಟ್ ಅಂತೀವಿ ಆಯ್ತಾ ಹಾಗಿದ್ಮೇಲೆ ಉಪ್ಪಿನಲ್ಲಿ ಅಯೋನಿಕ್ ಬಂಧ ಇರುತ್ತದೆ ಕರೆಕ್ಟ್ ವಜ್ರದಲ್ಲಿ ಸಹವೇಲೆನ್ಸಿ ಬಂಧ ಸಹವೇಲೆನ್ಸಿ ಬಂಧ ಅಂದ್ರೆ ಇಂಗ್ಲಿಷಲ್ಲಿ ಕೋವ್ಯಾಲೆಂಟ್ ಬಾಂಡ್ ಕೋವ್ಯಾಲೆಂಟ್ ಬಾಂಡ್ ಎಕ್ಸಾಂಪಲ್ ಏನ್ ಕೇಳ್ತಾನೆ ವಜ್ರದಲ್ಲಿ ಯಾವ ಬಂಧ ಇರುತ್ತದೆ ಕೋವ್ಯಾಲೆಂಟ್ ಬಂಧ ಇರುತ್ತದೆ
ಹಾಗಾದ್ಮೇಲೆ ಕೋವಲೆಂಟ್ ಬಂದ ಬೇರೆ ಎಲ್ಲೆಲ್ಲಿ ಕಾಣಬಹುದು ಎಲ್ಲ ಕಡೆ ಯಾವುದು ಗಟ್ಟಿಯಾಗಿರುತ್ತೆ ವಸ್ತುಗಳು ಹೆಚ್ಚಾಗಿ ಅವುಗಳಲ್ಲಿ ಕಾಣಬಹುದು ಗ್ಲೂಕೋಸ್ ಅಲ್ಲಿ ಕೋವಲೆಂಟ್ ನೀರಿನಲ್ಲಿ ವಾಟರ್ ಅದರಲ್ಲಿ ಕೂಡ ಕೋವಲೆಂಟ್ ಸರ್ ವಾಟರ್ ಲಿಕ್ವಿಡ್ ಇದೆ ಹಾಗಂತ ಹೇಳಿ ಅದು ಕೋವಲೆಂಟ್ ಬಿಟ್ಟು ಬರಬೇಕು ವಾಟರ್ ಅಲ್ಲಿ ಕೂಡ ಕೋವಲೆಂಟ್ ಇರುತ್ತೆ ಮಂಜುಗಡ್ಡೆಯಲ್ಲಿ ಕೋವಲೆಂಟ್ ಜೊತೆಗೆ ಹೈಡ್ರೋಜನ್ ಬಂಧ ಇರುತ್ತೆ ಮಂಜುಗಡ್ಡೆಯಲ್ಲಿ ಕೋವಲೆಂಟ್ ನ ಜೊತೆಗೆ ಹೈಡ್ರೋಜನ್ ಬಂಧ ಕೂಡ ಇರುತ್ತೆ ಸೋ ಗ್ಲೂಕೋಸ್ ವಾಟರ್ ಟೇಬಲ್ ಗಳಲ್ಲಿ ಟೇಬಲ್ ಚೇರ್ ಇವೆಲ್ಲದರಲ್ಲೂ ಕೂಡ ಕೋವಲೆಂಟ್ ಬಂಧ ಇರುತ್ತೆ ನೆಕ್ಸ್ಟ್ ಸೆಂಟೆನ್ಸ್ ಸೋ ಇದು ಕರೆಕ್ಟ್ ಸೆಕೆಂಡ್ ಒನ್ ಮಂಜುಗಡ್ಡೆಯಲ್ಲಿ ಹೈಡ್ರೋಜನ್ ಬಂಧವಿರುತ್ತದೆ ನೆನಪಿಟ್ಕೊಳ್ಳಿ ಮಂಜುಗಡ್ಡೆಯಲ್ಲಿ ಕೋವಲೆಂಟ್ ಬಂಧದ ಜೊತೆಗೆ ಸಹವೇಲೆನ್ಸ್ ಬಂಧದ ಜೊತೆಗೆ ಹೈಡ್ರೋಜನ್ ಬಂಧ ಕೂಡ ಇರುತ್ತೆ ಥರ್ಡ್ ಒನ್ ಕರೆಕ್ಟ್ ಕಬ್ಬಿಣದಲ್ಲಿ ಲೌಹಿಕ ಬಂಧ ಅಂದ್ರೆ ಮೆಟಾಲಿಕ್ ಬಾಂಡ್ ಲೌಹಿಕ ಬಂಧ ಇರುತ್ತದೆ ಕರೆಕ್ಟ್ ಇದು ಕೂಡ ಎಲ್ಲಾ ಲೋಹಗಳಲ್ಲೂ ಲೌಹಿಕ ಬಂಧ ಇರುತ್ತದೆ ಮೆಟಾಲಿಕ್ ಬಾಂಡ್ ಇರುತ್ತೆ ಲೋಹಕ್ಕೆ ತಾಂತವತೆ ತಾಂತವತೆ ಅಂದ್ರೆ ಡಕ್ಟೈಲ್ ಹಾಗೂ ಪತ್ರಶೀಲತ್ವ ಅಂದ್ರೆ ಮ್ಯಾಲಿಯೇಬಲ್ ಇವೆರಡನ್ನೂ ಕೂಡ ತುಂಬಾ ಎಕ್ಸಾಮ್ ಗಳಲ್ಲಿ ರಿಪೀಟ್ ಮಾಡ್ತಾನೆ ಲೋಹಕ್ಕೆ ತಾಂತವತೆ ಅಂದ್ರೆ ಇಷ್ಟೇ ತಿಳ್ಕೊಳ್ಳಿ ಯಾವ ಲೋಹವನ್ನು ತಂತಿಗಳಾಗಿ ಮಾರ್ಪಡಿಸಬಹುದು ನೀವೆಲ್ಲ ಯೂಸ್ ಮಾಡ್ತೀರಿ ಕಾಪರ್ ವೈರ್ಗಳನ್ನ ಯಾವ ಲೋಹಗಳನ್ನ ತಂತಿಗಳಾಗಿ ಮಾಡ್ತಾರೋ ಅವೆಲ್ಲ ತಾಂತವತೆ ಅದರ ಪ್ರಾಪರ್ಟಿ ಏನು ಚೇಂಜ್ ಆಗಲ್ಲ ಅದವೆಲ್ಲ ತಾಂತವತೆ ಡಕ್ಟೈಲ್ ಯಾವ ಲೋಹಗಳನ್ನು ಹೊಡೆದು ಶೀಟ್ಗಳನ್ನಾಗಿ ಮಾಡ್ತಾರೋ ಅವೆಲ್ಲ ಮ್ಯಾಲಿಯೇಬಲ್ ಶೀಟ್ ಓಕೆ ಪತ್ರಶೀಲತ್ವ ಅಂದ್ರೆ ಮ್ಯಾಲಿಯಬಿಲಿಟಿ ಶೀಟ್ಗಳನ್ನಾಗಿ ಮಾಡಬಹುದು ತಾಂತವತೆ ಅಂದ್ರೆ ಡಕ್ಟೈಲ್ ತಂತಿಗಳನ್ನಾಗಿ ಮಾಡಬಹುದು ಐದು ಸೆಂಟೆನ್ಸ್ ಕೂಡ ಕರೆಕ್ಟ್ ಎಲ್ಲವೂ ಇಂಪಾರ್ಟೆಂಟ್ ಸೊ ಆಪ್ಷನ್ ಸಿ 1 2 3 4 5 ಸರಿ ಸರಿಯಾದ ಹೇಳಿಕೆ ಗುರುತಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಯಾಕಪ್ಪ ಆಸಿಡ್ ಬೇಸ್ ಇಲ್ದಂಗೆ ಕೆಮಿಸ್ಟ್ರಿ ಕ್ವಶನ್ ಅರೈಸ್ ಮಾಡೋದೇ ಇಲ್ಲ ಎಕ್ಸಾಮ್ಗಳಲ್ಲಿ ಸೆಂಟೆನ್ಸ್ ಒನ್ ವಿನೆಗರ್ ಅಂದರೆ ಇದನ್ನ ಇನ್ನೊಂದು ಹೆಸರು ಇಲ್ಲೇ ಬರೆದು ಬಿಡ್ತೀನಿ ವಿನೆಗರ್ ಅಂದ್ರೆ ಅಸಿಟಿಕ್ ಆಸಿಡ್ ಸಾರಿ ಇಲ್ಲೇ ಇದೆ ಅಸಿಟಿಕ್ ಆಸಿಡ್ ವಿನೆಗರ್ ಅಂದ್ರೆ ಅಸಿಟಿಕ್ ಆಸಿಡ್ ಸೊ ಈ ಅಸಿಟಿಕ್ ಆಮ್ಲ ಅಂತ ಕರಿತೀವಿ ಸಿಟ್ರಸ್ ಹಣ್ಣುಗಳಲ್ಲಿ ಮೋಸಂಬಿ ನಿಂಬೆಹಣ್ಣು ಕಿತ್ತಳೆ ಇವುಗಳಲ್ಲಿ ಸಿಟ್ರಿಕ್ ಆಮ್ಲ ಇರುತ್ತೆ ಜೊತೆಗೆ ತುಂಬಾ ಜನ ಹೇಳ್ತಾರೆ ಕೊರೋನಾ ಬರ್ದಂಗೆ ವಿಟಮಿನ್ ಸಿ ಹೆಚ್ಚಾಗಿರಬೇಕು ಅಂತ ಈ ಸಿಟ್ರಸ್ ಫ್ರೂಟ್ಸ್ಗಳಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುತ್ತೆ ಟೊಮ್ಯಾಟೊ ಪಾಲಕ್ ಇವುಗಳಲ್ಲಿ ಆಕ್ಸಾಲಿಕ್ ಆಸಿಡ್ ಇರುತ್ತೆ ಆಕ್ಸಾಲಿಕ್ ಆಸಿಡ್ ಇನ್ನೊಂದು ಕ್ವಶನ್ ಕೇಳ್ತಾನೆ ಈ ಕೆಳಗಿನ ಯಾವ ಆಮ್ಲದಿಂದ ಮೂತ್ರಪಿಂಡಗಳಲ್ಲಿ ಕಲ್ಲುಗಳಾಗುತ್ತವೆ ದ ರೀಸನ್ ಈಸ್ ಆಕ್ಸಾಲಿಕ್ ಆಸಿಡ್ ಆಕ್ಸಾಲಿಕ್ ಆಸಿಡ್ ಹಾಗೂ ಕ್ಯಾಲ್ಸಿಯಂ ಎರಡೂ ಸೇರ್ಕೊಂಡು ಏನಾಗುತ್ತೆ ನಮ್ಮ ದೇಹದಲ್ಲಿ ರಕ್ತದಲ್ಲಿರೋ ಕ್ಯಾಲ್ಸಿಯಂ ಎರಡೂ ಕೂಡ ಬೆರೆತಾಗ ಕ್ಯಾಲ್ಸಿಯಂ ಆಕ್ಸಲೇಟ್ ಆಗುತ್ತೆ ಇದು ಮೂತ್ರಪಿಂಡದಲ್ಲಿ ಕಲ್ಲುಗಳಾಗಿ ಮಾರ್ಪಡ್ತವೆ ಹಾಗಿದ್ಮೇಲೆ ಯಾರು ಜಾಸ್ತಿ ನೀರು ಕುಡಿಯಲ್ವೋ ಅವ್ರಿಗೆ ಕಿಡ್ನಿಯಲ್ಲಿ ಸ್ಟೋನ್ಸ್ಗಳು ಫಾರ್ಮೇಷನ್ ಆಗುತ್ತೆ ನೀರು ಹೆಚ್ಚಾಗಿ ಕುಡಿದಾಗ ಏನು ತೊಂದರೆ ಆಗಲ್ಲ ಟೊಮೆಟೊ ಬೀಜಗಳಲ್ಲಿ ಹೆಚ್ಚಾಗಿ ಆಕ್ಸಾಲಿಕ್ ಆಸಿಡ್ ಇರುತ್ತೆ ಜೊತೆಗೆ ಪಾಲಕ್ ಸೊಪ್ಪಲ್ಲಿ ಕೂಡ ಆಕ್ಸಾಲಿಕ್ ಆಸಿಡ್ ಇರುತ್ತೆ ಇನ್ನೊಂದು ಹೇಳ್ತೀನಿ ಬೀಟ್ರೂಟ್ ಕೂಡ ಡೈಲಿ ತಿಂತ ಬಂದರೆ ಅದರಲ್ಲಿ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಆಕ್ಸಾಲಿಕ್ ಆಸಿಡ್ ಇರುತ್ತೆ ಹಾಗಾಗಿ ಯಾವುದೇ ಆಗಿರ್ಬೋದು ಹಣ್ಣಾಗಿರ್ಬೋದು ತರಕಾರಿ ಆಗಿರ್ಬೋದು ಪ್ರತಿಯೊಂದು ಕೂಡ ಲಿಮಿಟಲ್ಲೇ ಇರಬೇಕು ಯಾವುದನ್ನು ಕೂಡ ಓವರ್ ಆಗಿ ಯೂಸ್ ಮಾಡಬಾರ್ದು ಹುಳಿ ಮೊಸರಲ್ಲಿ ಲ್ಯಾಕ್ಟಿಕ್ ಆಮ್ಲ ಇದರಲ್ಲೇ ಗೊತ್ತಾಗುತ್ತೆ ಆಮ್ಲಗಳು ಯಾವ ಟೇಸ್ಟ್ ಇರುತ್ತೆ ಹುಳಿಯಾಗಿರುತ್ತೆ ಇರುವೆಯಲ್ಲಿ ಫಾರ್ಮಿಕ್ ಆಮ್ಲ ಇರುವೆಯಲ್ಲಿ ಫಾರ್ಮಿಕ್ ಆಮ್ಲ ಹುಣಸೆ ದ್ರಾಕ್ಷಿ ಮಾವಿನಕಾಯಿ ಇದರಲ್ಲಿ ಟಾರ್ಟಾರಿಕ್ ಆಮ್ಲ ಟಾರ್ಟಾರಿಕ್ ಆಸಿಡ್ ಇರುತ್ತೆ ಹುಣಸೆ ದ್ರಾಕ್ಷಿ ಮಾವಿನಕಾಯಿ ಟಾರ್ಟಾರಿಕ್ ಆಮ್ಲ ಟಾರ್ಟಾರಿಕ್ ಆಸಿಡ್ ಸೊ ಎಲ್ಲವೂ ಕೂಡ ಕರೆಕ್ಟ್ ಸೊ ಆಪ್ಷನ್ ಸಿ 1 2 3 4 5 6 ಸರಿ 12th ಒನ್ ನೀರಿನ ಬಗ್ಗೆ ಸರಿಯಾದ ಹೇಳಿಕೆ ನೆನ್ಪಿಟ್ಕೊಳ್ಳಿ ನೀರಿಗೆ ತಾತ್ಕಾಲಿಕ ಗಡಸುತನಕ್ಕೆ ಕಾರಣ ನೀರಿಗೆ ಎರಡು ತರ ಗಡಸುತನ ಇರುತ್ತೆ ಒಂದು ತಾತ್ಕಾಲಿಕ ಇನ್ನೊಂದು ಶಾಶ್ವತ ತಾತ್ಕಾಲಿಕ ಗಡಸುತನಕ್ಕೆ ಕಾರಣ ಇಲ್ಲೇ ಬರೀತೀನಿ ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಅಂತ ಹೇಳ್ಬೋದು ಅಥವಾ ಕ್ಯಾಲ್ಸಿಯಂ ಬೈಕಾರ್ಬೊನೇಟ್ ಹಾಗೂ ಮ್ಯಾಗ್ನೀಷಿಯಂ ಬೈಕಾರ್ಬೊನೇಟ್ ಇವೆರಡು ಕೂಡ ಬರೆದಿಟ್ಕೊಂಡ್ಬಿಡ್ರಿ
ಇವೆರಡು ಕೂಡ ತಾತ್ಕಾಲಿಕ ಗಡಸತನಕ್ಕೆ ಕಾರಣ ಕ್ಯಾಲ್ಸಿಯಂ ಬೈಕಾರ್ಬೊನೇಟ್ ಹಾಗೂ ಮ್ಯಾಗ್ನೀಷಿಯಂ ಬೈಕಾರ್ಬೊನೇಟ್. ಫಸ್ಟ್ ಒನ್ ಕರೆಕ್ಟ್. ತಾತ್ಕಾಲಿಕ ಅಂದರೆ ಟೆಂಪರರಿ, ಟೆಂಪರರಿ ಹಾರ್ಡ್ನೆಸ್, ಹಾರ್ಡ್ನೆಸ್. ಎರಡನೇ ಸೆಂಟೆನ್ಸ್, ನೀರಿಗೆ ಶಾಶ್ವತ ಪರ್ಮನೆಂಟ್ ಆಗಿ, ಪರ್ಮನೆಂಟ್ ಶಾಶ್ವತ ಗಡಸತನಕ್ಕೆ ಕಾರಣ ಕ್ಯಾಲ್ಸಿಯಂ ಕ್ಲೋರೈಡ್, ಬ್ಯಾಟ್ ಮಾಡ್ಕೊಂಡ್ಬಿಟ್ರಿ, ಕ್ಯಾಲ್ಸಿಯಂ ಸಲ್ಫೈಟ್, ಸಲ್ಫೇಟ್. ಮ್ಯಾಗ್ನೀಷಿಯಂ ಕ್ಲೋರೈಡ್, ಮ್ಯಾಗ್ನೀಷಿಯಂ ಸಲ್ಫೇಟ್, ಇವು ನಾಲ್ಕು ಕೂಡ ಶಾಶ್ವತ ಗಡಸತನಕ್ಕೆ ಕಾರಣವಾಗುವಂಥ ಲೋಹಗಳು, ಸಾರಿ ಸಾಲ್ಟ್ಗಳು, ಲವಣಗಳು. ಶಾಶ್ವತ ಗಡಸತನ ಕ್ಯಾಲ್ಸಿಯಂ ಕ್ಲೋರೈಡ್ ಆ್ಯಂಡ್ ಸಲ್ಫೇಟ್, ಮ್ಯಾಗ್ನೀಷಿಯಂ ಕ್ಲೋರೈಡ್ ಆ್ಯಂಡ್ ಸಲ್ಫೇಟ್. ಹಂಗೆ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದೀನಿ, ಕ್ಯಾಲ್ಸಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಸಲ್ಫೇಟ್, ಮ್ಯಾಗ್ನೀಷಿಯಂ ಕ್ಲೋರೈಡ್, ಮ್ಯಾಗ್ನೀಷಿಯಂ ಸಲ್ಫೇಟ್. ಸೆಂಟೆನ್ಸ್ ಟೂ ಕೂಡ ಕರೆಕ್ಟ್ ಆಗಿದೆ. ಮೂರನೇ ಕ್ವಶನ್, ತಾತ್ಕಾಲಿಕ ಗಡಸತನವನ್ನು ಕುದಿಸುವುದರ ಮೂಲಕ ನಿವಾರಣೆ ಮಾಡಬಹುದು, ಇದು ಕೂಡ ಕರೆಕ್ಟ್. ಎಕ್ಸಾಂಪಲ್ ಕೇಳ್ತಾನೆ, ಈ ಕೆಳಗಿನ ಯಾವ ವಿಧಾನದಲ್ಲಿ ತಾತ್ಕಾಲಿಕ ಗಡಸತನವನ್ನು ನಿರ್ಮೂಲನೆ ಮಾಡಬಹುದು ಅಂತ ಕೇಳಿದರೆ, ಅಥವಾ ನಿವಾರಣೆ ಮಾಡಬಹುದು ಅಂತ ಕೇಳಿದರೆ, ಕುದಿಸುವುದರ ಮೂಲಕ, ಬಾಯ್ಲಿಂಗ್ ಮಾಡೋದ್ರಿಂದ ತಾತ್ಕಾಲಿಕ ಗಡಸತನ, ಓಕೆ, ಟೆಂಪ್ರವರಿ ಹಾರ್ಡ್ನೆಸ್ಸನ್ನು ಏನು ಮಾಡ್ಬೋದು, ಕಡಿಮೆ ಮಾಡಬಹುದು. ನಾಲ್ಕನೇ ಸೆಂಟೆನ್ಸ್, ಶಾಶ್ವತ ಗಡಸತನವನ್ನು ಆಸವನ, ಡಿಸ್ಟಿಲೇಷನ್, ಡಿಸ್ಟಿಲೇಷನ್ ಮಾಡ್ಬೋದು. ಸೋಡಾ ಮೆಥಡ್, ಸೋಡಾ ಮೆಥಡ್ ಅಂದರೆ ಸೋಡಿಯಂ ಕಾರ್ಬೊನೇಟ್ ಅನ್ನ ಯೂಸ್ ಮಾಡುವಂಥದ್ದು. ಸೋಡಿಯಂ ಕಾರ್ಬೊನೇಟ್ ಅಂದರೆ ವಾಷಿಂಗ್ ಸೋಡಾ, ವಾಷಿಂಗ್ ಸೋಡಾವನ್ನು ಯೂಸ್ ಮಾಡ್ಬೋದು. ಇದು ಕೂಡ ಡೈರೆಕ್ಟಾಗಿ ಹೇಳ್ತಾನೆ, ಯಾವ ಮೆಥಡನ್ನು ಯೂಸ್ ಮಾಡ್ತೀವಿ ಅಂತ, ಸೋಡಾ ವಿಧಾನವನ್ನು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಪರ್ಮಿಟಿಟ್ ವಿಧಾನ. ಪರ್ಮಿಟಿಟ್ ವಿಧಾನ ಅಂದರೆ ಜಿಯೋಲೈಟ್ಗಳ ಬಳಕೆ ಮಾಡುವಂಥದ್ದು. ಜಿಯೋಲೈಟ್ಸ್ ಅಂದರೆ ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ಗಳನ್ನು ಬಳಕೆ ಮಾಡುವಂಥದ್ದು. ಸೊ ತಾತ್ಕಾಲಿಕ ಹಾಗೂ ಶಾಶ್ವತ. ತಾತ್ಕಾಲಿಕ ಅಂದರೆ ಟೆಂಪ್ರವರಿ, ಶಾಶ್ವತ ಅಂದರೆ ಪರ್ಮನೆಂಟ್. ತಾತ್ಕಾಲಿಕಕ್ಕೆ ಎರಡೇ ಸಾಲ್ಟು, ಕ್ಯಾಲ್ಸಿಯಂ ಬೈಕಾರ್ಬೊನೇಟ್, ಮ್ಯಾಗ್ನೀಷಿಯಂ ಬೈಕಾರ್ಬೊನೇಟ್. ಪರ್ಮನೆಂಟಿಗೆ ನಾಲ್ಕು ಸಾಲ್ಟ್, ಕ್ಯಾಲ್ಸಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಸಲ್ಫೇಟ್, ಮ್ಯಾಗ್ನೀಷಿಯಂ ಕ್ಲೋರೈಡ್, ಮ್ಯಾಗ್ನೀಷಿಯಂ ಸಲ್ಫೇಟ್. ತಾತ್ಕಾಲಿಕವನ್ನು ಕುದಿಸುವುದರ ಮೂಲಕ ನಿರ್ಮೂಲನೆ ಮಾಡ್ಬೋದು, ಶಾಶ್ವತವನ್ನು ಡಿಸ್ಟಿಲೇಷನ್ ಮಾಡಬೇಕು, ಆಸವನ್ನು ಮಾಡ್ಬೋದು, ಇಲ್ಲ ಸೋಡಾ ಮೆಥಡ್, ಸೋಡಾ ವಿಧಾನವನ್ನು ಬಳಸ್ಬೋದು, ಇಲ್ಲ ಪರ್ಮಿಟಿಟ್, ಪರ್ಮಿಟಿಟ್ ಅಂದರೆ ಜಿಯೋಲೈಟ್ಗಳ ಬಳಕೆಯನ್ನು ಮಾಡ್ಬೋದು. ನಾಲ್ಕು ಸೆಂಟೆನ್ಸ್ ಕೂಡ ಕರೆಕ್ಟ್. ಸೊ ಆಪ್ಷನ್ ಸಿ 1, 2, 3, 4 ಕರೆಕ್ಟ್ ಆಗಿದೆ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ತುಂಬ ಹುಡುಗರು ಕನ್ಫ್ಯೂಸ್ ಆಗುವಂಥದ್ದು ಹೌದು, ಬ್ಯಾಟ್ ಮಾಡಿರ್ತಾರೆ ತುಂಬ ಜನ, ಆದರೂ ಎಕ್ಸಾಮಲ್ಲಿ ಸ್ವಲ್ಪ ಎಲ್ಲೊಂದು ಕಡೆ ಮಿಸ್ ಹೊಡೆದ್ಬಿಡುತ್ತೆ. ಮಿಶ್ರ ಲೋಹಗಳ ಬಗ್ಗೆ ಸರಿಯಾದ ಹೇಳಿಕೆ, ಮಿಶ್ರ ಲೋಹಗಳಂದರೆ ಇಂಗ್ಲೀಷಲ್ಲಿ ಅಲಾಯ್ಸ್ ಅಂತ ಕರಿತೀವಿ. ಸೊ ರಿವಿಷನ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಸೆಂಟೆನ್ಸ್ ಒನ್ ನೋಡೋಣ, ಹಿತ್ತಾಳೆ, ಹಿತ್ತಾಳೆ ಅಂದರೆ ಬ್ರಾಸ್. ಈ ಹಿತ್ತಾಳೆಯನ್ನು ಏನನ್ನು ಹಾಕ್ತಾರೆ, ಸಮ ಪ್ರಮಾಣದಲ್ಲಿ ಅಂದರೆ ರೇಷಿಯೋ ಡಿಪೆಂಡ್ ಆಗುತ್ತೆ. ತಾಮ್ರ, ತಾಮ್ರ ಅಂದರೆ ಕಾಪರ್ ಪ್ಲಸ್ ಸತು, ಜಿಂಕ್. ತಾಮ್ರ ಮತ್ತು ಸತುವನ್ನು ಹಾಕಿದರೆ ಅದೇನಾಗುತ್ತೆ, ಹಿತ್ತಾಳೆ, ಬ್ರಾಸ್ ಆಗುತ್ತೆ. ನೆಕ್ಸ್ಟ್ ಕಂಚು, ಕಂಚು ಅಂದರೆ ಬ್ರಾನ್ಸ್. ಬ್ರಾನ್ಸ್ ಅಂದರೆ ಅದಕ್ಕೆ ಏನೇನು ಮಿಕ್ಸ್ ಮಾಡ್ತಾರೆ, ತಾಮ್ರ, ತಾಮ್ರ ಅಂದರೆ ಕಾಪರ್, ತವರ, ಟಿನ್, ಟಿನ್ನನ್ನು ಯೂಸ್ ಮಾಡ್ತಾರೆ. ಎರಡು ಲೋಹಗಳನ್ನು ಯೂಸ್ ಮಾಡಿ ಕಂಚು. ಫಸ್ಟ್ ಒನ್ ಕರೆಕ್ಟ್. ಪಿ ಎಸ್ ಎಲ್ ಕೇಳಿದ್ದ ಜರ್ಮನ್ ಸಿಲ್ವರಲ್ಲಿ ಸಿಲ್ವರ್ ಇರುತ್ತೆ ಇಲ್ವಂತ ಏನೋ ಕೇಳಿದ್ದ ಕ್ವಶನು. ಜರ್ಮನ್ ಸಿಲ್ವರ್ ಅದರಲ್ಲಿ ಏನಿರುತ್ತೆ, ತಾಮ್ರ, ಕಾಪರ್, ಸತು, ಜಿಂಕ್, ನಿಕ್ಕೆಲ್, ಎನ್ ಐ, ಈ ಮೂರು ಕೂಡ ಇರುತ್ತೆ. ಕಾಪರ್, ಜಿಂಕ್ ಆ್ಯಂಡ್ ನಿಕ್ಕೆಲ್ ಎರಡು ಮೂರನ್ನು ಮಿಕ್ಸ್ ಮಾಡಿ ಏನು ಮಾಡ್ತಾರೆ, ಜರ್ಮನ್ ಸಿಲ್ವರ್, ಅದೇ ರೀತಿ ಹೊಳಿತಾ ಇರುತ್ತೆ. ಸ್ಟೇನ್ಲೆಸ್ ಸ್ಟೀಲ್, ಕಲೆರಹಿತ ಉಕ್ಕು, ಅದರಲ್ಲಿ ಕಬ್ಬಿಣ ಅಂತ ಇರಲೇಬೇಕು, ಅದನ್ನಂತ ಏನು ಓದಬೇಕಾಗಿಲ್ಲ, ಕಬ್ಬಿಣ ಅಂತ ಇರಲೇಬೇಕು. ಕಾರ್ಬನ್, ಸ್ಟೀಲ್ ಅಂದರೆ ಕಾರ್ಬನ್ ಬೇಕೇ ಬೇಕು, ನೆನ್ಪಿಟ್ಕೊಂಡಿರಿ, ಸ್ಟೀಲ್ ಅಂದರೆ ಉಕ್ಕು, ಕಾರ್ಬನ್ ಬೇಕೇ ಬೇಕು, ಕಬ್ಬಿಣ ಕಾರ್ಬನ್ ಯಾವಾಗಲೂ ಇರುತ್ತೆ. ಜೊತೆಗೆ ನಿಕ್ಕೆಲ್ ಹಾಗೂ ಕ್ರೋಮಿಯಂ ಇವೆರಡನ್ನು, ಇವು ನಾಲ್ಕನ್ನು ಮಿಶ್ರಣ ಮಾಡಿದರೆ ನಿಮಗೆ ಸಿಗುತ್ತೆ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳನ್ನು ತಯಾರು ಮಾಡುವಂಥದ್ದು. ಉಕ್ಕು, ಸ್ಟೀಲ್, ಸ್ಟೀಲ್ ಬ್ರಿಡ್ಜ್ ಅಂತ ಕರಿತೀವಿ, ಕಬ್ಬಿಣದ ಬ್ರಿಡ್ಜ್ ಅಂತ ಎಲ್ಲೂ ಕರೆಯಲ್ಲ, ಸ್ಟೀಲ್ ಬ್ರಿಡ್ಜ್ ಅಂತ ಕರಿತೀವಿ. ಸ್ಟೀಲ್ ಉಕ್ಕು ತುಂಬ ಗಟ್ಟಿ ಇರುತ್ತೆ. ಕಬ್ಬಿಣ ಪ್ಲಸ್ ಕಾರ್ಬನ್, ಐರನ್ ಪ್ಲಸ್ ಕಾರ್ಬನ್, ಇವೆರಡನ್ನು ಮಿಶ್ರಣ ಮಾಡಿ
ತುಂಬಾ ಗಟ್ಟಿಯಾಗಿರುವಂತ ಉಕ್ಕನ್ನ ತಯಾರು ಮಾಡ್ತಾರೆ ಡ್ಯೂರ್ ಅಲ್ಯೂಮಿನಿಯಂ ಅಲ್ಯೂಮಿನಿಯಂ ಪ್ಲಸ್ ಕಾಪರ್ ತಾಮ್ರ ಪ್ಲಸ್ ಮ್ಯಾಗ್ನೀಷಿಯಂ ಎಂಜಿ ಕ್ಲೋರೋಫಿಲ್ ಅಲ್ಲಿ ಎಂಜಿ ಇರುತ್ತೆ ಮ್ಯಾಗ್ನೀಷಿಯಂ ಅದೇ ಕ್ಲೋರೋಫಿಲ್ ಅಲ್ಲಿ ಅದೇ ಮ್ಯಾಗ್ನೀಷಿಯಂ ಇದು ಮ್ಯಾಗ್ನೀಷಿಯಂ ಹಾಗೂ ಮ್ಯಾಂಗನೀಸ್ ಎಂಎನ್ ಇವು ನಾಲ್ಕು ಲೋಹಗಳನ್ನು ಮಿಶ್ರಣ ಮಾಡಿ ಡ್ಯೂರ್ ಅಲ್ಯೂಮಿನಿಯಂ ಓಕೆ ಏರೋಪ್ಲೇನ್ ನ ಕೆಲವೊಂದು ಭಾಗಗಳನ್ನು ತಯಾರು ಮಾಡ್ತಾರೆ ಗನ್ ಮೆಟಲ್ ತಾಮ್ರ ತವರ ಸತು ಕಾಪರ್ ತವರ ಅಂದ್ರೆ ಟಿನ್ ಸತು ಅಂದ್ರೆ ಜಿಂಕ್ ಸೋ ಆರು ಸೆಂಟೆನ್ಸ್ ಕೂಡ ಕರೆಕ್ಟ್ ಸೋ ಆಪ್ಷನ್ ಎ ಮ್ಯಾಕ್ಸಿಮಮ್ ಈ ಕ್ವೆಶ್ಚನ್ ನೋಡ್ತಾ ಹೋಗ್ರೆ ರಿವಿಷನ್ ಆಗುತ್ತೆ ಇನ್ನು ಉಳಿದಿದ್ದು ಯಾವ್ದಾದ್ರು ಇತ್ತು ಅಂದ್ರೆ ಅದು ಆಪ್ಷನ್ಸ್ ಅಲ್ಲಿ ತೆಗೆದಾಕ್ಬಹುದು ಇಷ್ಟು ಗೊತ್ತಿದ್ರೆ ಸಾಕು 14th ಲೋಹ ಅದಿರುಗಳ ಲೋಹ ಅದಿರುಗಳ ಬಗ್ಗೆ ಸರಿಯಾದ ಹೇಳಿಕೆ ಇದು ಕೂಡ ಇಂಪಾರ್ಟೆಂಟ್ ಪಾದರಸದ ಲೋಹ ಸಿನೆಬಾರ್ ಅದಿರು ಅಂದ್ರೆ ಓಕೆ ಓರ್ಸ್ ಅದಿರು ಅಂದ್ರೆ ಓರ್ ಲೋಹ ಅದಿರುಗಳ ಬಗ್ಗೆ ಸರಿಯಾದ ಹೇಳಿಕೆ ಪಾದರಸ ಇದರ ಒಂದು ಓರ್ ಸಿನೆಬಾರ್ ಸತು ಜಿಂಕ್ ಕ್ಯಾಸಿಟರೈಟ್ ಇದರ ಒಂದು ಅದಿರು ಕ್ಯಾಸಿಟರೈಟ್ ಸೀಸ ಲೆಡ್ ಗೆಲಿನಾ ಇದರ ಅದಿರು ಗೆಲಿನಾ ಅಲ್ಯೂಮಿನಿಯಂ ಇದರ ಓರ್ ಬಾಕ್ಸೈಟ್ ಕಬ್ಬಿಣಕ್ಕೆ ಮ್ಯಾಗ್ನೆಟೈಟ್ ಇರುತ್ತೆ ಹೆಮಟೈಟ್ ಇರುತ್ತೆ ಲಿಮೋನೈಟ್ ಇರುತ್ತೆ ಸಿಡರೈಟ್ ಆರ್ಡರ್ ವೈಸ್ ಕೊಟ್ಟಿದ್ದೀನಿ ನಾನು ಕಬ್ಬಿಣದ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇದು 72% ಅಷ್ಟು ಇತ್ತು ಅಂದ್ರೆ ಕಬ್ಬಿಣ ಹೆಮಟೈಟ್ ಅಲ್ಲಿ 69 ಸಮಥಿಂಗ್ ಇರುತ್ತೆ ಇದರಲ್ಲಿ 58% ಏನಿರುತ್ತೆ ಇದು 48% ಇರುತ್ತೆ ಕಬ್ಬಿಣ ಸೊ ಕಬ್ಬಿಣದ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಫಸ್ಟ್ ವೆರಿ ಇಂಪಾರ್ಟೆಂಟ್ ವೆರಿ ಗುಡ್ ಕ್ವಾಲಿಟಿ ಮ್ಯಾಗ್ನೆಟೈಟ್ ಅದಾದ್ಮೇಲೆ ಹೆಮಟೈಟ್ ಆಮೇಲೆ ಲಿಮೋನೈಟ್ ಆಮೇಲೆ ಸಿಡರೈಟ್ ತಾಮ್ರದ ತಾಮ್ರ ಅಂದ್ರೆ ಕಾಪರ್ ಸಾರಿ ಕಾಪರ್ ಇದರ ಒಂದು ಓರ್ ಚಾಲ್ಕು ಪೈರೆಟ್ಸ್ ಹಾಗಿದ್ಮೇಲೆ ಎಲ್ಲವೂ ಕೂಡ ಕರೆಕ್ಟ್ ಆಪ್ಷನ್ ಬಿ 1 2 3 4 5 6 ಇಸ್ ದ ರೈಟ್ ಆನ್ಸರ್ ಬಿ ಆದ್ಮೇಲೆ 15th ಕ್ವಶನ್ ಕೊನೆಯ ಕ್ವಶನ್ ಸರಿಯಾದ ಹೇಳಿಕೆ ಗುರುತಿಸಿ ಸೆಂಟೆನ್ಸ್ 1 ಆಂಥ್ರಸೈಟ್ ಕಲ್ಲಿದ್ದಲಿನಲ್ಲಿ ಹೆಚ್ಚು ಕಾರ್ಬನ್ ಇರುತ್ತದೆ ಯಾವ ರೀತಿ ನೆನ್ಪಿಟ್ಕೋಬೇಕು ಇರದೇ ನಾಲ್ಕು ರೀತಿಯಾದ ನಾಲ್ಕು ವಿಧವಾದ ಕಾರ್ಬನ್ ಒಂದನೇದು ಎ ಇಂದ ಸ್ಟಾರ್ಟ್ ಆಗುತ್ತೆ ಆಂಥ್ರಸೈಟ್ ಇನ್ನೊಂದು ಬಿ ಇಂದ ಸ್ಟಾರ್ಟ್ ಆಗುತ್ತೆ ಅವೆರಡು ನೆನ್ಪಿಟ್ಕೋಬೇಕು ಎ ಇಂದ ಸ್ಟಾರ್ಟ್ ಆದ್ರೆ ಆಂಥ್ರಸೈಟ್ ಅದು ಫಸ್ಟ್ ಕ್ವಾಲಿಟಿ ಅತಿ ಹೆಚ್ಚು ಕಾರ್ಬನ್ ಪ್ರಮಾಣ ಇರುತ್ತೆ 85-90% ಇರುತ್ತೆ ಸೆಕೆಂಡ್ ಬರುವಂತದ್ದೇ ಬಿಟುಮಿನಸ್ ಬಿಟುಮಿನಸ್ ಸೊ ಎ ಆದ್ಮೇಲೆ ಬಿ ಬರಲೇಬೇಕು ಹಾಗಾಗಿ ಸೆಕೆಂಡ್ ಕ್ವಾಲಿಟಿ ಬಿಟುಮಿನಸ್ ಸ್ವಲ್ಪ ಕಾರ್ಬನ್ ಪ್ರಮಾಣ ಕಡಿಮೆ ಆಗುತ್ತೆ ನೆಕ್ಸ್ಟ್ ಕಾರ್ಬನ್ ಪ್ರಮಾಣ ಆಂಥ್ರಸೈಟ್ ಅಲ್ಲಿ ಬಹಳ ನೆಕ್ಸ್ಟ್ ಬಿಟುಮಿನಸ್ ಅದಾದ್ಮೇಲೆ ಲಿಗ್ನೈಟ್ ಲಿಗ್ನೈಟ್ ಅಲ್ಲಿ ಕಾರ್ಬನ್ ಪ್ರಮಾಣ ಇನ್ನೂ ಕಡಿಮೆ ಆಗುತ್ತೆ ಲಿಗ್ನೈಟ್ ಆದ್ಮೇಲೆ ಲಾಸ್ಟ್ಗೆ ಪೀಟ್ ಸೊ ಈ ರೀತಿಯಾಗಿ ಕಾರ್ಬನ್ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಆಂಥ್ರಸೈಟ್ ಕಲ್ಲಿದ್ದಲಿನಲ್ಲಿ ಹೆಚ್ಚು ಕಾರ್ಬನ್ ಇರುತ್ತದೆ ಸೆಂಟೆನ್ಸ್ 1 ಕರೆಕ್ಟ್ ಎರಡನೇದು ಸಿಲಿಕಾನ್ ಕಾರ್ಬೈಡ್ ಅನ್ನು ಕಾರ್ಬೋರೆಂಡಮ್ ಎಂದು ಕರೆಯುತ್ತಾರೆ ವೆರಿ ಇಂಪಾರ್ಟೆಂಟ್ ಸಿಲಿಕಾನ್ ಸಿಟಿ ಅಂತ ಕರಿತೀವಿ ಬೆಂಗಳೂರನ್ನ ಸಿಲಿಕಾನ್ ವ್ಯಾಲಿ ಓಕೆ ಅಂತಾನು ಕರಿತೀವಿ ಅಮೆರಿಕದಲ್ಲಿ ಕ್ಯಾಲಿಫೋರ್ನಿಯಾವನ್ನ ಸಿಲಿಕಾನ್ ವ್ಯಾಲಿ ಅಂತ ಕರಿತೀವಿ ಕಾರ್ಬೋರೆಂಡಮ್ ಅಂದ್ರೆ ಇದ್ರ ಫಾರ್ಮುಲಾ SiC ಯಾಕಿದು ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ತುಂಬಾ ಹಾರ್ಡ್ ಆಗಿರುವಂತ ಒಂದು ಸಬ್ಸ್ಟೆನ್ಸ್ ಡೈಮಂಡ್ ಬಿಟ್ರೆ ಸಿಲಿಕಾನ್ ಕಾರ್ಬೈಡ್ ತುಂಬಾ ಹಾರ್ಡ್ ಆಗಿರುವಂತ ವಸ್ತು ಇದನ್ನ ಬೋರ್ವೆಲ್ ಕೊರಿಬೇಕಾದ್ರೂ ಕೂಡ ಕಾರ್ಬೋರೆಂಡಮ್ ಅನ್ನ ಯೂಸ್ ಮಾಡ್ತಾರೆ ಅಷ್ಟು ಹಾರ್ಡ್ ಇರುತ್ತೆ ಸೊ ಸಿಲಿಕಾನ್ ಕಾರ್ಬೈಡ್ SiC ಇದನ್ನ ಏನಂತ ಕರಿತೀವಿ ಕಾರ್ಬೋರೆಂಡಮ್ ಮೆಮೊರಿ ಚಿಪ್ಸ್ ಗಳನ್ನು ಮಾಡ್ಲಿಕ್ಕೆ ಇಂಟಗ್ರೇಟೆಡ್ ಚಿಪ್ಸ್ ICಗಳನ್ನು ಮಾಡ್ಲಿಕ್ಕೆ ಇದನ್ನ ತಯಾರು ಮಾಡ್ಲಿಕ್ಕೆ ಇದನ್ನ ಉಪಯೋಗಿಸ್ತಾರೆ ಸೊ ಸಿಲಿಕಾನ್ ಕಾರ್ಬೈಡ್ ಅನ್ನು ಕಾರ್ಬೋರೆಂಡಮ್ ಎಂದು ಕರೀತಾರೆ ಇದು ಕರೆಕ್ಟ್ ಅಸಿಟಲೀನ್ ಅನಿಲವನ್ನ ವೆಲ್ಡಿಂಗ್ ನಲ್ಲಿ ಬಳಸುತ್ತಾರೆ ತುಂಬಾ ಎಕ್ಸಾಂಪಲ್ ಕೇಳಿದಾನೆ ಅಸಿಟಲೀನ್ ಗ್ಯಾಸ್ ಈಸ್ ಯೂಸ್ಡ್ ಫಾರ್ ವೆಲ್ಡಿಂಗ್ ಅಸಿಟಲೀನ್ ತುಂಬಾ ಉಷ್ಣವನ್ನು ಕೊಡುತ್ತೆ ಹಾಗಾಗಿ ಇನ್ನೂ ಬೆಸ್ಟ್ ಅಂದ್ರೆ ಆಕ್ಸಿ ಎಸಿಟಲೀನ್ ಅಂತಾನು ಕರಿತೀವಿ ಆಕ್ಸಿ ಎಸಿಟಲೀನ್ ವಿಲ್ ಗಿವ್ ಹೈ ಟೆಂಪರೇಚರ್ ಸೊ ಅಸಿಟಲೀನ್ ಅನಿಲವನ್ನ ವೆಲ್ಡಿಂಗ್ ನಲ್ಲಿ ಬಳಸುತ್ತಾರೆ ಕರೆಕ್ಟ್ ಇಥಲೀನ್ ಹಣ್ಣು ಮಾಗಿಸಲು ಅಸಿಟಲೀನ್ ವೆಲ್ಡಿಂಗ್ ನಲ್ಲಿ ಸೋಡಿಯಂ ಕಾರ್ಬೊನೇಟ್ ಇದನ್ನೇನಂತ ಕರಿತೀವಿ ವಾಷಿಂಗ್ ಸೋಡಾ ನೆನ್ಪಿಟ್ಕೊಳ್ಳಿ ಸೋಡಿಯಂ ಕಾರ್ಬೊನೇಟ್ ಅನ್ನ ವಾಷಿಂಗ್ ಸೋಡಾ ಅಂತ ಕರಿತೀವಿ ಇದನ್ನ ಗಾಜಿನ ತಯಾರಿಕೆಯಲ್ಲಿ ಬಳಸುತ್ತಾರೆ ಇದು ಕೂಡ ಕರೆಕ್ಟ್
ಗಾಜಿನ ತಯಾರಿಕೆಯಲ್ಲಿ ಬಳಸುತ್ತಾರೆ. ಸೋಡಿಯಂ ಬೈಕಾರ್ಬನೇಟ್, ಸೋಡಿಯಂ ಹೈಡ್ರೋಜನ್ ಕಾರ್ಬನೇಟ್ ಅಥವಾ ಸೋಡಿಯಂ ಬೈಕಾರ್ಬನೇಟ್, ಇದನ್ನು ಬೇಕಿಂಗ್ ಸೋಡಾ ಅಂತ ಕರೀತೀವಿ. ಇದು ಆಮ್ಲ ನಿರೋಧಕವಾಗಿ ಬಳಸುತ್ತಾರೆ. ಹೊಟ್ಟೆಯಲ್ಲಿ ಏನಾದರೂ ಆಸಿಡಿಟಿ ಭಾಳ ಆದರೆ ನಾವೇನು ಮಾಡ್ತೀವಿ, ಸೋಡಿಯಂ ಬೈಕಾರ್ಬನೇಟ್ ಮನೇಲಿ ಉಪಯೋಗಿಸುವಂಥ ಸೋಡಾವನ್ನು ಸ್ವಲ್ಪ ತೊಗೊಂಡು ನೀರಿಗೆ ಹಾಕಿ ಕುಡಿತೀವಿ, ನಿಂಬೆ ರಸವನ್ನೆಲ್ಲ ಹಾಕೊಂಡು ಕುಡಿತೀವಿ. ಸೊ ಹಾಗಿದ್ಮೇಲೆ ಸೋಡಿಯಂ ಬೈಕಾರ್ಬನೇಟ್ ಅನ್ನು ಆಮ್ಲ ನಿರೋಧಕವಾಗಿ ಬಳಸುತ್ತಾರೆ, ಇದು ಕೂಡ ಕರೆಕ್ಟ್. ಹಾಗಿದ್ಮೇಲೆ 15ನೇ ಕ್ವಶನ್ಗೆ ಆಪ್ಷನ್ ಡಿ ಎಲ್ಲವೂ ಸರಿ. ಸೊ ಇಲ್ಲಿಗೆ ಮುಕ್ತ ಆಯಿತು ಫ್ರೆಂಡ್ಸ್. ತುಂಬ ಜನ ಕೆಮಿಸ್ಟ್ರಿ ಮಾಡಿಕೊಟ್ರೆ ಅಂತ ಹೇಳಿದ್ರಿ, ನನ್ನ ಕೈಲಾದಷ್ಟು ನಾನು ಕವರ್ ಮಾಡಿದ್ದೀನಿ. ಇದಕ್ಕಿಂತ ಹೆಚ್ಚಾಗ್ತಾ ಹೋದ್ರೆ ಕನ್ಫ್ಯೂಸ್ ಆಗುತ್ತೆ, ಇಷ್ಟು ನೋಡ್ಕೊಂಡಿರಿ. ಮ್ಯಾಕ್ಸಿಮಮ್ ಇದ್ರ ಮೇಲೆ ಆಪ್ಷನ್ಸ್ಗಳನ್ನು ಯಾವುದಾದ್ರೊಂದು ಕವರ್ ಆಗಲಿಲ್ಲ ಅಂದರೆ ಆಪ್ಷನ್ಸ್ಗಳನ್ನು ತೆಗೆಯುವಂಥ ಒಂದು ನಾಲೆಜ್ ಇರಬೇಕು. ನೆಕ್ಸ್ಟ್ ಬರ್ತಾ ಬರ್ತಾ ಕ್ಲಾಸ್ಗಳಲ್ಲಿ ನೆಕ್ಸ್ಟ್ FDA ಆದಮೇಲೆ ಸೆಕೆಂಡ್ ಡಿವಿಷನ್ ಏನು ಎಕ್ಸಾಮ್ ಬರುತ್ತಲ್ಲ March 21, ಅಲ್ಲಿಗೆ ನಾನು ಬೇರೆ ವೀಡಿಯೋಸ್ಗಳನ್ನು ಮಾಡ್ತೀನಿ. ನಿಮಗೆ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಹೆಲ್ಪ್ ಮಾಡ್ತಾ ಹೋಗ್ತೀನಿ ರಿವಿಷನ್ ಮಾಡಲಿಕ್ಕೆ. ಹಾಗೆ ಆಲ್ರೆಡಿ ನಮ್ಮ ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗಿದೆ. ನಾವು ಇದೇ ಥರ ಬೇರೆ ಬೇರೆ ಟೆಕ್ನಿಕ್ಗಳನ್ನು ಇಲ್ಲಿ ಯೂಸ್ ಮಾಡಿ ನಾವು ನಿಮಗೆ ಕ್ಲಾಸ್ ಮಾಡ್ತೀವಿ. ಸೈನ್ಸ್ ಆಗಿರ್ಬೋದು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಎಲ್ಲವೂ ಕೂಡ ಹೊಸ ಹೊಸ ವಿಧಾನದಲ್ಲಿ ನಾವು ಈ ವರ್ಷ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸೊ ಆದಷ್ಟು ಜಾಯ್ನ್ ಆಗಿ ಓಕೆ ಉಪಯೋಗ ತೊಗೊಳ್ಳಿ. ಈ ವರ್ಷ 2021 ನಿಮ್ಮೆಲ್ಲರದು ಅಪಾಯಿಂಟ್ ಆಗಲಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋವನ್ನು ಮುಗಿಸ್ತೀನಿ. ಥ್ಯಾಂಕ್ಸ್.